ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತ. ತಾವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247. 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಲಾ ಕಾಲೇಜುಗಳು ಆರಂಭಗೊಂಡಿವೆ, ಮಳೆಯ ಕದ್ದುಮುಚ್ಚಾಲಿಕೆ ಇದೆ. ಮಳೆ ಅಷ್ಟು ಇಲ್ಲ, ಆದರೂ ಕೂಡ ಮಳೆಗೆ ಒಂದು ವೇಳಾಪಟ್ಟಿ ಇದ್ದಾಗೆ ಶಾಲೆಗೆ ಹೊರಡುವಾಗ ಮಳೆ, ಮಧ್ಯಾಹ್ನ ಊಟಕ್ಕೆ ಬಿಡುವಾಗ ಮಳೆ, ಸಂಜೆ ಶಾಲೆ ಬಿಡುವಾಗ ಮಳೆ. ಈ ತರಾತುರಿಯಲ್ಲಿ ಮಕ್ಕಳು ಹೋಗ್ತಿರುವಂಥ ಸಂದರ್ಭದಲ್ಲಿ, ಮನೆಗೆ ತೆರಳುತ್ತಿರುವಂಥ ಸಂದರ್ಭದಲ್ಲಿ ಅಥವಾ ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಶಾಲಾ ವಾಹನಗಳು, ಖುದ್ದು ಶಾಲೆಗಳು ನಡೆಸ್ತಿರುವಂಥ ವಾಹನಗಳು ಸ್ಕೂಲ್ ವ್ಯಾನ್ಸ್ ಅಂತ ಹೇಳ್ತೇವೆ. ಅದು ಬಿಟ್ಟು ರಿಕ್ಷಾ ಇರ್ಬೋದು, ವ್ಯಾನ್ ಇರ್ಬೋದು, ಕ್ಯಾಬ್ ಇರ್ಬೋದು ಅಥವಾ ಟೆಂಪೋ ಇರ್ಬೋದು, ಇದರಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರುವಂಥದ್ದು ಮತ್ತು ಅವರನ್ನು ಅವರ ಮನೆಗಳಿಗೆ ಬಿಡುವಂಥದ್ದು ಒಂದು ಒಳ್ಳೆಯ ಅಳಿಲ ಸೇವೆಯನ್ನು ಶಿಕ್ಷಣ ಸಂಸ್ಥೆಯ ಜೊತೆಗೆ ಸಾರ್ವಜನಿಕರಾದಂಥ ಆಟೋ ಡ್ರೈವರ್ಸ್ಗಳು ಅಥವಾ ವ್ಯಾನ್ ಡ್ರೈವರ್ಸ್ಗಳು ಮಾಡ್ತಾ ಇದ್ದಾರೆ. ಬಹುಶಃ ಅವರಿಂದಲೇ ಶಾಲೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಬರ್ತವೆ ಅಂತ ಹೇಳ್ಬೋದು. ಯಾಕೆಂದರೆ ಮೂಲೆ ಮೂಲೆಗೆ ಒಳಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಆದರೂ ಕೂಡ ನಾವು ನೋಡ್ತಾ ಇದ್ದೇವೆ, ಒಂದು ಜಾನುವಾರುಗಳ ಹಾಗೆ ಓವರ್ ಕ್ರೌಡೆಡ್, ಓವರ್ ಲೋಡೆಡ್ ಆಗಿರ್ತದೆ. ಎಷ್ಟು ಒಂದು ಮಿತಿ ಇರುತ್ತೋ, ಎಷ್ಟೇ ಸಂಖ್ಯೆ ಅಂತ ಇರುತ್ತೆ ಒಂದು ವಾಹನದಲ್ಲಿ, ಅದಕ್ಕಿಂತ ಜಾಸ್ತಿ ತುಂಬಿಕೊಂಡು ಹಣದಾಸೆಗೋ ಅಥವಾ ಅನುಕೂಲಕ್ಕೋ ಯಾವುದಕ್ಕೊಂದು ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ಅನೇಕ ಅಪಘಾತಗಳು ಆಗ್ತವೆ. ಪ್ರತಿ ಜೂನ್ ಅಥವಾ ಜುಲೈ ಶೈಕ್ಷಣಿಕ ವರ್ಷ ಆರಂಭವಾದಂಥ ಸಂದರ್ಭದಲ್ಲಿ ಎಸ್ ಪಿ ಅವರಾಗಲಿ ಅಥವಾ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳ ಠಾಣಾಧಿಕಾರಿಗಳು ಕರೆದುಕೊಂಡು ಒಂದು ಸಭೆ ಮಾಡಿ ಒಂದು ಲಿಮಿಟೇಷನ್ಸನ್ನು ಹೇಳಿಬಿಡ್ತಾರೆ. ಈ ನಡುವೆ ಪೋಷಕರ ಮತ್ತು ಶಾಲೆಯ ಮತ್ತು ಸಾರ್ವಜನಿಕರ ಜವಾಬ್ದಾರಿ ಏನು ಸ್ಕೂಲ್ ಝೋನ್ನಲ್ಲಿ, ಇವತ್ತು ನಾವು ಮಾತನಾಡಲಿಕ್ಕಿದ್ದೇವೆ. ನಮ್ಮೊಂದಿಗಿದ್ದಾರೆ ವಿಷ್ಣುಪ್ರಸಾದ್ ಪಡಿಗಾರ್, ಅವರು ಪಿ ಟಿ ಎ ಅಧ್ಯಕ್ಷರು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಟಿ ಎಮ್ ಎಫ್ ಐ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಉಡುಪಿ. ಅದ್ರ ಜೊತೆಗೆ ನಮ್ಮೊಂದಿಗಿದ್ದಾರೆ ಜಿ ಎ ಕೋಟೆಯಾರ್, ಅಧ್ಯಕ್ಷರು ಮಾಸ್ ಇಂಡಿಯಾ ಕರ್ನಾಟಕ ಮಾಹಿತಿ ಸೇವಾ ಕೇಂದ್ರ. ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲವಾದಂಥ ಕೆಲಸವನ್ನು ಮಾಡಿಕೊಟ್ಟವರು ಮತ್ತು ಒಂದು ಕ್ರಾಂತಿಯನ್ನು ಸಮಾಜದಲ್ಲಿ ಎಬ್ಬಿಸಿದವರು. ತಮಗಿಬ್ಬರು ಕೂಡ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ವೀಕ್ಷಕರೇ, ತಮಗೆ ಹೇಳಲಿಕ್ಕೆ ಬಯಸ್ತಿದ್ದೇನೆ, ಕೆ ಶ್ರೀನಿವಾಸ್ ಹೆಬ್ಬಾರ್, ಆಟೋ ಯೂನಿಯನ್ ಪ್ರೆಸಿಡೆಂಟ್ ಉಡುಪಿ, ಅವರು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಈ ನಡುವೆ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ, ಒಂದು ಜವಾಬ್ದಾರಿಯುತ ಶಿಕ್ಷಕ ರಕ್ಷಕ ಸಂಘದ ಸದಸ್ಯನಾಗಿ ಆಮೇಲೆ ಅಧ್ಯಕ್ಷನಾಗಿ ತಾವು ಈ ಮಕ್ಕಳನ್ನು ಕರೆದುಕೊಂಡು ಬರುವಂಥದ್ದು ಮತ್ತು ಮಕ್ಕಳನ್ನು ಹಿಂದಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ದಟ್ಟಣೆಯನ್ನು ವಾಹನದೊಳಗೆ ನೋಡ್ತಾ ಇದ್ದೀರಿ. ವಿಶೇಷವಾಗಿ ಮಕ್ಕಳಿಗಿಂತ ಜಾಸ್ತಿ ಅವರ ದೊಡ್ಡ ಬ್ಯಾಗ್ ಇದೆ. ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ದೂರುವುದು ವಾಹನದ ಡ್ರೈವರಿಗೆ, ಆಟೋ ಡ್ರೈವರಿಗೆ ಅಥವಾ ವ್ಯಾನ್ ಡ್ರೈವರಿಗೆ, ಇದೆಷ್ಟು ಸರಿ? ಸರ್, ಎಂತ ಅಂತ ಹೇಳಿದರೆ ಈಗ ರಿಕ್ಷಾ ನಮಗೆ ಈಗ ಅನಿವಾರ್ಯತೆಯಲ್ಲಿ ವೆಹಿಕಲ್ ನಾವು ಮಾಡಬೇಕಾಗ್ತದೆ. ನಮ್ಮ ಹತ್ರ ನಮ್ಮ ಕೆಲಸದ ಒತ್ತಡ ಇರ್ಬೋದು, ಈಗಿನ ವ್ಯವಹಾರಿಕ ಜಗತ್ತಿನಲ್ಲಿ ಮನೆ ಕೆಲಸ ಇರ್ಬೋದು ಅಥವಾ ಹೊರಗಿನ ಕೆಲಸ ಇರ್ಬೋದು. ಹಾಗಿರುವಾಗ ನಾವು ಸಹ ಎಲ್ ಕೆ ಜಿಯಿಂದ ಹಿಡಿದು ಸಾಧಾರಣ ಮಟ್ಟಿಗೆ ಒಂದು ಎಸ್ ಎಲ್ ಸಿ ಹೋಗೋ ತನಕ ಸಹ ಒಂದು ರಿಕ್ಷಾ ಅಥವಾ ಬೇರೆ ವಾಹನವನ್ನು ಅನಿವಾರ್ಯ ನಾವು ಮಾಡ್ತೇವೆ. ಹಾಗಿರುವಾಗ ನಮ್ಮ ನಮ್ಮ ಮಕ್ಕಳ ಒಂದು ಅಂತ ಹೇಳ್ತಾರೆ, ಮಕ್ಕಳ ಒಂದು ಜವಾಬ್ದಾರಿ, ಅದನ್ನು ಆ ಒಂದು ಜವಾಬ್ದಾರಿ ರಿಕ್ಷಾ ಡ್ರೈವರಿಗೆ ನಾವು ಕೊಟ್ಟಿರ್ತೇವೆ. ಅವಾಗ ಇಲ್ಲ, ನಮ್ಮನ್ನ ಹೋಗಿ ಕರ್ಕೊಂಡು ಬರ್ತೇನೆ ಆರಾಮದಿಂದ ತಲುಪಿಸಿ ಮಾಡಿ, ವಿಶ್ವಾಸ ಅವರಲ್ಲಿದೆ, ವಿಶ್ವಾಸ ಉಂಟು. ಹಾಗಿರುವಾಗ ಅಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಮಕ್ಕಳನ್ನು ಹಾಕುವಾಗ ಯಾವ ಪೋಷಕರು ಕೂಡ ಅದನ್ನು ತರ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಯಾಕಂತೇಳಿದ್ರೆ ಎಸ್ಪೆಷಲಿ ವಿಶೇಷವಾಗಿ ಈ ಮಳೆಗಾಲದಲ್ಲಿ, ಮಳೆಗಾಲದಲ್ಲಿ ಅವರ ಬುತ್ತಿ ಬ್ಯಾಗ್ ಇರ್ಬೋದು ಅಥವಾ ಟಿಫಿನ್ ಕ್ಯಾರಲ್ ಹಾಕಿದಂಥ ಡಬ್ಬಗಳಿರ್ಬೋದು ಮತ್ತು ಅವರ ಬ್ಯಾಗ್ ಒದ್ದೆ ಆಗುವಂಥದ್ದು, ಅಥವಾ ಕೊಡೆ ಇದೆ ಅಲ್ಲಿ ಶಾಲೆ ಕ್ಯಾಂಪಸ್ಸಲ್ಲಿ, ಶಾಲೆ ಗೇಟ್ ತನಕ ಮಾತ್ರ ಬಿಡಲಿಕ್ಕೆ ಪರ್ಮಿಷನ್, ಒಳ ತನಕ ಬಿಡುವುದಿಲ್ಲ ಕೆಲವು ಶಾಲೆಗಳಲ್ಲಿ. ಇಂಥದ್ದಲ್ಲಿ ಇರುವಾಗ ಅಲ್ಲಿ ಪುನಃ ಕೊಡೆ ಹಿಡ್ಕೊಂಡು ಹೋಗುವಂಥ, ಇಲ್ಲ ಸ್ಟಾರ್ಟಿಂಗ್ ರಿಕ್ಷಾದನ್ನ ದೂರದಂತಲ್ಲ ಅವನಿಗೂ ಅಸಹಾಯ ಆಗದೆ ಅಂತ ಹೇಳುವಂಥ ಕೆಲವು ಸಂದರ್ಭದಲ್ಲಿ ಇರ್ತದೆ. ಯಾಕಂದರೆ ಅಲ್ಲಿ ಹತ್ತಿರ ಬಂದ ಕೂಡಲೇ ಸ್ಕೂಲ್ನವರು ಅಲ್ಲಿ ಒಳ ಬರಲಿಕ್ಕಿಲ್ಲ ಅಂತ, ಅವ ಎಷ್ಟು ಮಕ್ಕಳಿಗೆ ಕೊಡೆ ಹಿಡ್ಕೊಂಡು ಶಾಲೆಗೆ ಗೇಟ್ ತನಕ ಬಿಡ್ಬೋದು, ಎಷ್ಟು ಸರಿ ಬಿಡ್ಬೋದು, ಎಷ್ಟು ಸರಿ ಬಿಡ್ಬೋದು, ಅದಕ್ಕಿಂತ ಜಾಸ್ತಿ ಅವನ ಒಂದು ವ್ಯವಸ್ಥೆಯಲ್ಲಿ ಅವನಿಗೆ ನೀವು ಕೊಡುವಂಥ ಒಂದು 5 ಜನ 6 ಜನ ಮಕ್ಕಳ ಆ ಒಂದು ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ಮಕ್ಕಳ ಟ್ರಿಪ್ ಮಾಡ್ಲಿಕ್ಕೂ ಕಮಿಟ್ಮೆಂಟ್ ಇರ್ತದೆ. ಹಾಗಿರುವಾಗ ಅದರ ನಡುವೆ ಬೇರೆ ಬಾಡಿಗೆ ಇರ್ಬೋದು, ಬಾಡಿಗೆ ಇರ್ಬೋದು ಅವನಿಗೆ. ಇಂಥದ್ದೆಲ್ಲ ವ್ಯವಸ್ಥೆ ಇರುವಾಗ ನಾವು ಏಕಾಏಕಿ ರಿಕ್ಷಾದವರನ್ನು ದೂರಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದರಲ್ಲಿ ಪೋಷಕರದ್ದು ಪಾತ್ರ ಉಂಟು, ರಿಕ್ಷಾದ ಒಂದು ಜವಾಬ್ದಾರಿ ಅಂತ ಹೇಳುವಂಥ ಎರಡೂ ಇರ್ತದೆ. ಹಾಗಿರುವಾಗ ನಾವು ಒಂದು ವ್ಯವಸ್ಥಿತ ರೂಪದಲ್ಲಿ ಹೀಗೆ ಮಾಡ್ತಾ ಒಂದು ವಿಶ್ವಾಸದ ವ್ಯಕ್ತಿಯ ಮೇಲೆ ನಾವು ಕೊಡುವಾಗ ಅವ ಚಂದದಲ್ಲಿ ಅಲ್ಲಿ ಮುಟ್ಸುವಂಥದ್ದು, ವಾಪಸ್ ಮನೆಗೆ ಮುಟ್ಸುವಂಥದ್ದು ಅಥವಾ ಅವನಿಗೆ ಬರಲಿಕ್ಕೆ ಆಗಿದ್ದ ಪಕ್ಷದಲ್ಲಿ ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ ಪೋಷಕರಿಗೆ ಕೊಡುವಂಥದ್ದು, ಇವತ್ತು ನನ್ನ ಗಾಡಿ ಬರೋದಿಲ್ಲ ನಾನು ಬೇರೆಯವ್ರನ್ನ ಕಳಿಸ್ತಾ ಇದ್ದೇನೆ ಹಾಗೆ ಹೀಗೆ. ಅದು ರೋಡ್ ಕ್ರಾಸ್ ಮೇಯ್ನ್ ನಾನೀಗ ಅಬ್ಸರ್ವ್ ಮಾಡಿದ್ದು ಅಂತೇಳಿ ಒಂದು 10 ವರ್ಷದಿಂದ ನೋಡ್ತಾ ಇದ್ದೇನೆ. ನಮ್ಮ ಶಾಲೆ ಒಂದು ಮಗು ನಮ್ಮ ದೊಡ್ಡಗಡ್ಡೆ ಒಂದು ಏರಿಯಾದಲ್ಲಿ ಹೋಗುವಾಗ ಒಂದು ರಸ್ತೆ ಕ್ರಾಸ್ ಮಾಡುವಾಗ
ಇದರಲ್ಲಿ ಪೋಷಕರದ್ದು ಬೇಜವಾಬ್ದಾರಿ ಉಂಟು. ಅವ್ರು ಬರಲಿಲ್ಲ, ರಿಕ್ಷಾದ ಒಂದ್ ಸೈಡ್ ಅಲ್ಲಿ ನಿಲ್ಸಿದ್ದಾನೆ, ಕಳಿಸಿದ್ದಾನೆ, ಕ್ರಾಸ್ ಮಾಡಿ ಕಳಿಸಿದ್ದಾನೆ, ಮನೆಯವರಿಗೆ ಬನ್ನಿ ಅಂತ ಹೇಳಿದ್ದಾನೆ, ಟೈಮಿಂಗ್ಸ್ ಕೊಟ್ಟಿರ್ತಾನೆ, ಅಷ್ಟೊತ್ತಿಗೆ ಅವರವ್ರು ಕಾಯಲೇಬೇಕಾಗ್ತದೆ. ಕಾಯದಿದ್ದ ಕಾರಣ ಒಂದು ಇತ್ತಾಗಿಂದ ಬಂದಂತ ಗೂಡ್ಸ್ ಟೆಂಪೋ ರಿಕ್ಷಾ ಆ ಮಗುವಿಗೆ ಹೊಡೆದು ಹೆಡ್ ಇಂಜುರಿ ಆಗಿತ್ತು, ಕಾಲಿಗೆ ಫ್ರಾಕ್ಚರ್ ಆಗಿ, ಇದೆಲ್ಲ ನಾವು ಕಣ್ಣಾರ ನಾವು ನೋಡಿದಂತ ಕೆಲವು ವಿಷಯಗಳು. ಹಾಗಿರುವಾಗ ಅಲ್ಲಿ ರಿಕ್ಷಾದವ್ರ ಮೇಲೆ ದೂರು ಹಾಕುದ, ಪೋಷಕರ ಬೇಜವಾಬ್ದಾರಿ ಹೇಳುದ ಇದರಲ್ಲಿ. ಹಾಗಿರುವಾಗ ನಾನೆಂತ ಹೇಳುದು ಅಂತೇಳಿ, ಯಾಕೆ ನಮ್ಮ ಒಂದು ಆ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ನಾವು ಸಮತೋಲನ ನೋಡಬೇಕು ಅಂತಾದ್ರೆ ಸರಿ ಸರಿ ಇಬ್ಬರದ್ದು ಜವಾಬ್ದಾರಿ ಉಂಟು ಅಂತ ನಾನು ಈ ಸಂದರ್ಭದಲ್ಲಿ ಸರಿ ಸರಿ ಸರಿ. ಜಿ ಕೋಟೆಯವರೇ, ತಾವು ಸಮಾಜ ಸೇವೆ ಮಾಡುತ್ತಾ ಸಾಕಷ್ಟು ವೈರತ್ವವನ್ನು ಕೂಡ ಕಟ್ಟಿಕೊಂಡಿದ್ದೀರಿ ಆಟೋ ಡ್ರೈವರ್ನಿಂದ ಅವರಿಂದ ನಮ್ಮ ಕ್ರಾಂತಿಕಾರಿ ವಿಲ್ಲಿಂದ. ಯಾಕೆಂದರೆ ಅವರಿಗೊಂದು ಕಲರ್ ಕೋಡ್ ಆಗಿರ್ಬೋದು ಅಥವಾ ಯೂನಿಫಾರ್ಮ್ ಆಗಿರ್ಬೋದು ಅಥವಾ ಅವರಲ್ಲಿ ಸಂಬಂಧಪಟ್ಟಂಥ ವಿಚಾರಗಳು ಇರಬೇಕು ಎಂಬುದಾಗಿ ಹೋರಾಟವನ್ನು ಮಾಡಿದವರು. ನಿಜವಾಗಿ ಒಬ್ಬ ರಿಕ್ಷಾ ಡ್ರೈವರ್ನ ಅಥವಾ ವ್ಯಾನ್ ಡ್ರೈವರ್ನ ಜವಾಬ್ದಾರಿ ಏನು ಸರ್? ಒಬ್ಬ ಡ್ರೈವರ್ ಬೇಸಿಕಲಿ ಡ್ರೈವರ್ ಅಂದರೆ ಸೇಫ್ಟಿ ಅಂದರೆ ಅವರ ಸುರಕ್ಷತೆಯನ್ನು ಬಳಸುವುದು ಡ್ರೈವರ ಕೆಲಸ. ಇದು ಇಂಟರ್ನ್ಯಾಷನಲ್ ಲಾ ಕೂಡ ಅದೇ ಹೇಳ್ತದೆ. ಡ್ರೈವರ್ ಆದವನು ಅಲ್ಲಿ ಕೂತವರನ್ನು ಸರಿಯಾಗಿ ಸ್ಥಳಕ್ಕೆ ಮುಟ್ಟಿಸುವುದು ಅವನ ಸೇಫ್ಟಿಯೇ ಅವನ ಏಮ್ ಆಗಿರಬೇಕು. ಇಲ್ಲಿ ನಾನು ಉಡುಪಿಯಲ್ಲಿ ನೋಡಿದ ಪ್ರಕಾರ ಮೊನ್ನೆ ತಾನೇ ಇದು ಎಸ್ ಪಿ ಅವರ ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ ಅವರು ಹೇಳಿದರೆ 4 ಜನರಿಗಿಂತ ಹೆಚ್ಚಿಗೆ ಯೂಸ್ ಮಾಡಬಾರ್ದು ಅಂತ. ಇದು ವಿಷಯ ಹೊಸದಲ್ಲ, ಇದು ಇಂಟರ್ನ್ಯಾಷನಲ್ ಲಾದಲ್ಲೂ ಉಂಟು. ಅದು ಆದರೆ ನಮ್ಮ ಇಲ್ಲಿ ಕೆಲವೊಂದು ರಾಜಕೀಯ ಪಕ್ಷಗಳಿಂದಾಗಿ ಅದನ್ನು ಮೇಲ್ತರ್ತಾರೆ. ಈಗ ಮೊನ್ನೆ ತಾನೇ ನಾನು ಬಾಂಬೆಯಲ್ಲಿ, ನಿಮ್ಗೆ ಗೊತ್ತಿರ್ಬೋದು, ಬಿ ಎಸ್ ಟಿ ಅವರು 5 ರೂಪಾಯಿ ಮಾಡಿದರು. ರಿಕ್ಷಾದವರು ನನ್ನ ಹತ್ರ ಬಂದರು, ನಾನು ಸರ್ಕಾರಿ ಬಸ್ ಹಾಂ 5 ರೂಪಾಯಿ ನಾವೇನು ಮಾಡೋ, ನಾನು ಹೇಳ್ತೀನಿ ನೀನು ಕೂಡ 5 ಶೇರಿಂಗಲ್ಲಿ ಮಾಡು, ಏನು ತೊಂದರೆ ಇಲ್ಲ. ನಾನು ಅದಕ್ಕೆ ಫೈಟ್ ಮಾಡೋದಿಲ್ಲ, ನಾನು ಜಾರ್ಫೆನಟಿ ಮಾಡಿದ್ದೆ, ಈಗ ಮಾಡೋದಿಲ್ಲ. ಕಡೆಗೆ ಅವರು ಎಗ್ರಿ ಆದರೆ, ಇಲ್ಲಿ ನಾನು ನೋಡಿದ ಒಂದು ರಿಕ್ಷಾದಲ್ಲಿ ಕೊಡಂಕೂರಿಂದ ಸ್ಕೂಲಿಗೆ ಕೊಂಡೋಗ 12 ಜನ ಇದ್ದಿದ್ರು. ಅದು ನಾನು ನಿಲ್ಲಿಸಿದೆ, ನಿಲ್ಲಿದಾಗ ಡ್ರೈವರ್ ನಂಗೆ ಹೊಡಿಲಿಕ್ಕೆ ಬಂದ. ನಾನು ಹೊಡೆದ್ರೆ ನಾನು ಸಾಯಕುತ್ತ ಯಾರಿದ್ದರೆ ಆ ಮಕ್ಕಳನ್ನು ಕೊಲ್ಲುವ ಅಧಿಕಾರ ನಿನಗಿಲ್ಲ. ನಾನು ಇಮಿಡಿಯೇಟ್ಲಿ ಹೇಳಿದೆ, ನೋಡು ಮಗು ನಿನಗೂ ಮಕ್ಕಳಿದ್ದಾರೆ, ನಿನಗೂ ಹೆಣ್ಣು ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಒಂದು ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನಗೆ ಪಾಪ ನಿನಗೆ ತಟ್ತದೆ. ಕಡೆಗೆ ಸರ್ ನನಗೆ ತಿನ್ನು, ಹಾಗಾದರೆ ಒಂದು ಕೆಲಸ ಮಾಡಿ, ನಿನಗೆ ಎಷ್ಟು ತಿಂಗಳಿಗೆ ಕೊಡ್ತಾರೆ ಕೇಳಿದೆ. ಎಷ್ಟು ಅದರ ಬರಲು 6 ಜನರಿಗೆ ನೀನು ಮಿನಿಮಮ್ ಎರಡು ಟ್ರಿಪ್ ಮಾಡು, ಅಲ್ಲ ನೀವು ಚಾರ್ಜ್ ಹೆಚ್ಚು ಮಾಡಿ, ಏನು ತೊಂದರೆ ಇಲ್ಲ. ಇವತ್ತು ಅಂತಹ ಕನಿಷ್ಠ ವೇತನ ಇಲ್ಲದವರು ಯಾರಿಲ್ಲ. ಇದು ಇದ್ದದ್ದು ಸಮಾಜದ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ನಾನು ಬರ್ತೇನೆ ನಿಮ್ಮ ಪೇರೆಂಟ್ಸ್ ಟೀಮ್. ಅದು ನಾನು ಹೋದೆ ಪೇರೆಂಟ್ಸಿಗೆ, ನೀವು ನೋಡಿದ್ರೆ ಇದು ಎಷ್ಟು ಜನ ಇದ್ದಾರಲ್ಲ, ಅದು ಡೈಲಿ ಮಾಡ್ತಾರೆ ಮೇಡಮ್. ನಿಮ್ಮ ಮಕ್ಕಳಿಗೆ ಏನಾದರೂ ಆದರೆ ನೀವು ಜಿಮ್ಮೆದಾರಿ, ಡ್ರೈವರ್ ಅಲ್ಲ. ಅವನ ಹತ್ರ ಬುತ್ತಿ ಎಷ್ಟುಂಟು, ಸಾಮಾನು ಎಷ್ಟುಂಟು, ಎಲ್ಲ ಉಂಟು, ನೀವು ನೋಡಬೇಕಲ್ಲ. ನಾಳೆ ನೀವು ಅವನಿಗೆ ಹೆಚ್ಚು ಕಡಿಮೆ ಆದರೆ ಡ್ರೈವರನ್ನು ಪಾಸಿಗೆ ಕಳಿಸ್ತಾರೆ, ಅವನ ಮೇಲೆ ತೂಗು. ಈ ಇದನ್ನು ತಂದೆ ತಾಯಿಯಾದವರು ತಿಳಿದು ಅವರಿಗೆ ಹೇಳಬೇಕು. ಮತ್ತು ಅವ್ರು ಡ್ರೈವ್ ಮಾಡುವಾಗ ಸೇಫ್ಟಿ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಂದ ಲೆಕ್ಕ. ಯಾರೇ ಇರಲಿ, ಬಸ್ ಡ್ರೈವರ್ ಇರಲಿ, ಟೆಂಪೋ ಡ್ರೈವರ್ ಇರಲಿ, ಸ್ಕೂಲ್ ಡ್ರೈವರ್ ಇರಲಿ, ಯಾರೇ ಇರಲಿ, ಇದನ್ನು ಸೇಫ್ಟಿ ಅಂತ ಮಾಡಿದರೆ ಮಾತ್ರ ಸಾಧ್ಯ ಉಂಟು. ಮತ್ತು ಹೆಚ್ಚು ಜನ, ಯಾಕಂದರೆ ಇವತ್ತು ಒಂದು ಸ್ಕೂಲಿಗೆ ಕೆ ಜಿಯಿಂದ ಹೊಡೆದು 5ನೇ ಕ್ಲಾಸ್ನವರ ಬುಕ್ ನೋಡಿದರೆ ನಾನು ಕಾಣಲಿಲ್ಲ, ನನ್ನ ಜೀವನದಲ್ಲಿ ಕಾಣಲಿಲ್ಲ. ಇದು ಯಾವ ರೀತಿಯ ಎಜುಕೇಷನ್ ಸಿಸ್ಟಮ್? ಹಾಂ, ಈ ಹೊರಗೆ ಅದರಿಂದ ಏನಾಗ್ತದೆ, ಮಕ್ಕಳಿಗೆ ಅದು ಇಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ, ಬುತ್ತಿ ಇಡ್ತಾರೆ, ಎಲ್ಲ ಇದೆಲ್ಲವನ್ನು ಸಮಾಜದ ಮುಂದೆ ತಂದೆ ತಾಯಿಗಳು ಇಡಬೇಕು. ಆಗ ಮಾತ್ರ ನಮಗೆ ಸೇಫ್ಟಿ ಎಂಬುದು ಬರ್ತದೆ. ಮತ್ತೊಂದು, ರಾಂಗ್ ಸೈಡಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಇದು ನಾನು ಕೆಲವು ಕಡೆಯಲ್ಲಿ ನೋಡಿದ್ದೆ. ಇದು 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 ರಿಕ್ಷಾ ಡ್ರೈವರ್ದು ಮಿಸ್ಟೇಕ್. ಈ ಅಟಿಟ್ಯೂಡ್ ತಂದೆ ತಾಯಿಗಳು, ಸ್ಕೂಲ್ಗಳು ಅದಕ್ಕೆ ಅವ್ರಿಗೆ ಅಡ್ವೈಸ್ ಕೊಡಬೇಕು. ಮತ್ತು ನಮ್ಮ ಸರ್ ಹೇಳಿದರು, ಏನು ಹೇಳಿದ್ರಿ, ಸ್ಕೂಲ್ ಒಳಗೆ ಹೋಗುವ ಪರ್ಮಿಷನ್ ಇಲ್ಲ. ಈಗ ನಾನು ಲೇಟೆಸ್ಟ್ ಆ್ಯಕ್ಟ್ ಒಂದು ಹೇಳ್ತೇನೆ, ನಾನು ಬಾಂಬೆಯಲ್ಲಿ ನಡೀತಾ ಉಂಟು. ಕೆಲವು ಕಡೆಯಲ್ಲಿ ಸ್ಕೂಲ್ ಹೆಚ್ಚು ಹಾಕೋಕ್ಕಾಗೋದಿಲ್ಲ ಬಸ್ಸನ್ನು, ಅವ್ರು ರಿಕ್ಷಾದವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಅವರದ್ದು ಲೈಸೆನ್ಸ್ ಎಲ್ಲವೂ ಸ್ಕೂಲಿಗೆ ಕೊಡಬೇಕು, ಅವ್ರಿಗೆ ಲಿಮಿಟ್ ಇರ್ತದೆ, ಇಷ್ಟೇ ಮಕ್ಕಳನ್ನು ಇಲ್ಲಿವರೆ ತಂದು ಬಿಡ್ಬೋದು. ಅದು ಸ್ಕೂಲ್ಗಳು ಮಾಡ್ಬೋದು, ಅದು ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಯಾವುದು ನಿಯಮಕ್ಕೂ ಪ್ರತಿಯೊಬ್ಬರು ಎಲ್ಲ ಯಾವುದು, ಯಾಕೆಂದರೆ ಕಲರ್ ಕೋಡ್ ಇರುವುದಿಲ್ಲ, ಅದು ಶಾಲೆಯದ್ದ ಸಾರ್ವಜನಿಕರದ ಗೊತ್ತಿಲ್ಲ, ಸಿಕ್ಕಿದ್ದೆಲ್ಲ ನಾವು ಕ್ಯಾಂಪಸ್ ಒಳಗೆ ಬಿಟ್ಟರೆ ಅಲ್ಲಿ ಸಮಸ್ಯೆ ಇದೆ. ಮಕ್ಕಳ ಅಪಹರಣ ಆಗಬಹುದು ಅಥವಾ ಬೇರೆಯವರು ಬರಬಹುದು ಅಥವಾ ಅನೈತಿಕ ಚಟುವಟಿಕೆಗಳಿಗೆ ಅದು ಕಾರಣವಾಗಬಹುದು, ಅದಕ್ಕೋಸ್ಕರ ಶಾಲೆಯೊಳಗೆ ಬಿಡಲಿಕ್ಕಿಲ್ಲ. ಇದೇ ಕಾರಣಕ್ಕಾಗಿ ನಾನು ಕಲರ್ ಕೋಡಿಗೆ ಹೋರಾಟ ಮಾಡಿದೆ. ಕಲರ್ ಕೋಡಲ್ಲಿ ಏನಾಗ್ತದೆ, ವಿದೌಟ್ ಪರ್ಮಿಟ್, ವಿದೌಟ್ ಲೈಸೆನ್ಸ್, ವಿದೌಟ್ ಇನ್ಶೂರೆನ್ಸ್ ಯು ಕೆನಾಟ್ ಗೆಟ್ ಎ ನಂಬರ್. ಅದು ನಮ್ಮ ಕೆಲವರಿಗೆ ಅದನ್ನು ಇವತ್ತು ನೋಡಿ, 50% ಆಫ್ ದ ರಿಕ್ಷಾ ಇಲ್ಲಿಯವರಲ್ಲ, ಎಲ್ಲಿ ದೂರದಂದು ಬಂದು ನೋಡಿ, ಅವ್ರ ಹತ್ರ ರಾತ್ರಿ ಕೇಳಿ, ಅವ್ರ ಹತ್ರ ಲೈಸೆನ್ಸ್ ಉಂಟಾ, ಲೈಸೆನ್ಸ್ ಉಂಟಾ. ಸರಿ, ಒಬ್ಬ ಆಟೋದಲ್ಲಿ ಅಥವಾ ಸ್ಕೂಲ್ಗೆ ಕರ್ಕೊಂಡು ಹೋಗುವ ವಾಹನದಲ್ಲಿ ನಿಜವಾಗಿ ಆತನಲ್ಲಿ ಏನಿರಬೇಕು ಚಾಲಕನ ಹತ್ರ? ಯಾರೇ ಡ್ರೈವರ್ ಆಗಲಿ, ಮಕ್ಕಳನ್ನು ಕರುವ, ಮಕ್ಕಳಂದರೆ ದೇವರು.
ಅವರು ತಮ್ಮ ಯಾರು ಮಕ್ಕಳನ್ನು ಆಟೋದಲ್ಲಿ ಕಳಿಸ್ತಾರೋ ಎಲ್ಲ ವಿಶ್ವಾಸವನ್ನು ಡ್ರೈವರ್ ಮೇಲೆ ಬಿಟ್ಟು ಕಳಿಸ್ಕೊಡ್ತಾರೆ. ಕಳಿಸ್ಕೊಡುವಾಗ ಆ ಗಾಡಿಗೆ ಒಂದು ಪರ್ಮಿಟ್ ಇರಬೇಕು, ಒಂದು ಲೈಸೆನ್ಸ್ ಇರಬೇಕು, ಅವನ ಫೋಟೋಗ್ರಾಫ್ ಇರಬೇಕು, ಅವನ ಡ್ರೈವಿಂಗ್ ಸರಿಯಾಗಿರಬೇಕು, ಮತ್ತು ಅವ ಸ್ಕೂಲಿಗೆ ಮುಟ್ಟಿಸುವವರೆಗೆ ಅವನ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅದೇ ರೀತಿ ತಂದೆ ತಾಯಿಗಳ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಈಗ ನಾನು ಲೇಟೆಸ್ಟ್ ಮುಂಬೈಲಿ ಒಂದು ಸರ್ವೆ ಮಾಡಿದಾಗ ಒಂದು ಸ್ಕೂಲಿಗೆ ಅವರು ಪರ್ಮಿಷನ್ ಸ್ಕೂಲೇ ಕೊಟ್ಟಿದ್ದಾರೆ 15 ರಿಕ್ಷಕ್ಕೆ, ಯಾಕಂದರೆ ಅಲ್ಲಿ ಸ್ಕೂಲ್ ಬಸ್ ಇರಲಿಲ್ಲ. ಅವ್ರು ಹೇಳ್ತಾರೆ ನಮಗೆ ನಿಮ್ಮ ಲೈಸೆನ್ಸ್ ಪರ್ಮಿಟು ಇದೆಲ್ಲವೂ ಬೇಕು ನಮಗೆ, ಅದು ನೀವು ನಮ್ಗೆ ಕೊಟ್ಟರೆ ನಾವು ನಿಮಗೆ ನಿಮ್ಮ ಪರ್ಮನೆಂಟ್. ಅದೇ ರೀತಿ ತಂದೆ ತಾಯಿ ಕೂಡ ಅವನ ಕಾಪಿ ಲೈಸೆನ್ಸ್ ಕಾಪಿಗಳನ್ನು ಪಡೆದುಕೊಂಡು ಇಟ್ಕೊಳ್ಳೇಬೇಕು, ಯಾಕಂದರೆ ಏನಾದರೂ ತಪ್ಪು ಮಾಡಿದರೆ ಅಲ್ಲಿ ನಾವು ಹಿಡಿಲಿಕ್ಕಾಗ್ತದೆ. ಇಲ್ಲಿ ಏನಾಗಿದೆ, ದಬ್ಬಾಳಿಕೆಯಿಂದ ರಿಕ್ಷಾದವರು ಏನು ಬೇಕಾದರೂ ಹೇಳಿದ್ದನ್ನು ನಾವು ಕೇಳುತ್ತೇವೆ. ಅದು ಅವರ ತಪ್ಪಲ್ಲ, ನಮ್ಮ ಸಮಾಜದ ದೃಷ್ಟಿ, ತಂದೆ ತಾಯಿಗಳ ದೃಷ್ಟಿ, ಮತ್ತು ಸ್ಕೂಲಿದ್ದು ಸ್ಕೂಲ್ ಏನು ಬಿಳಿ ಮಾಡ್ತದೆ, ನನ್ನ ಸ್ಕೂಲಿಗೆ ಮಕ್ಕಳು ಬರಬೇಕು, ಡೊನೇಷನ್ ಬರಬೇಕು, ಅವರ ಸೇಫ್ಟಿ ಎಂದಿಗೂ ಅವ್ರು ಇದು ಮಾಡೋದಿಲ್ಲ. ನಾನು ಇದೇ ನಿಮ್ಮದು MGM ಇಲ್ಲಿ ಮಣಿಪಾಲದಲ್ಲಿ ಒಂದು ಸ್ಕೂಲ್ ಉಂಟು, ಹೌದು, ಅಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ ನಾನು ಅಂಕಲ್ ಡಯಟ್ ಕಿಚನ್ ಅನ್ನು ನಡೆಸ್ತಿದ್ದೆ. ನಾನು ಹೋಗಿ ಪ್ರಿನ್ಸಿಪಲ್ ಸರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಅವರು ಒಳಗೆ ಬರುವವರೆಗೆ ನೀವು ಇಡಬಾಡ್ಬೇಕಿತ್ತು, ಒಂದೇ ಸರ್ತಿ ಮಕ್ಕಳನ್ನು ಬಿಡ್ತೀರಿ, ಅವ್ರು ಹತ್ತುತ್ತಾರೆ ಆಚೆ ಓಡ್ತಾರೆ, ಯಾರು ನೋಡೋದು? ಇಟ್ ಈಸ್ ಎ ಡ್ಯೂಟಿ ಆಫ್ ದ ಸ್ಕೂಲ್ ಪ್ರಿನ್ಸಿಪಲ್ ಟು ಕೀಪ್ ದಿ ಮೇಂಟೆನೆನ್ಸ್ ಆಫ್ ದ ಚಿಲ್ಡ್ರನ್. ಆ ಕಡೆಗೆ ಅವರು ಎಗ್ರಿ ಸರ್ ನೀವು ಹೇಳೋದು ಕರೆಕ್ಟ್ ಅಂತ. ಇಲ್ಲಿ ಡ್ರೈವರ್ ಆದವನು ಆಟೋ ಇದ್ದವನು ಎಲ್ಲ ಲೀಗಲ್ ಡಾಕ್ಯುಮೆಂಟ್ ಇಟ್ಟುಕೊಂಡು ಸೇಫ್ಟಿ ಹಾಕ್ಕೊಂಡು ಹೋಗ್ಬೇಕು. ಎರಡನೇದು, ಈಗ ಹಳ್ಳಿಯಲ್ಲಿ ನಿಟ್ಟೂರು ಅಂತ ವಿಲೇಜ್ ಉಂಟು, ಅಲ್ಲಿ ಅವರ ಮನೆ ಮನೆ ಕೊಂಡೋಗ್ಬಿಡ್ತಾರೆ. ಮನೆ ಮನೆ ಕೊಂಡೋಗ್ಬಿಡೋದು ರಿಕ್ಷಾದವರು ಮತ್ತು ನಿಮ್ಮ ಟೆಂಪೋ ಟ್ರಾವೆಲ್ಸ್, ಬೇರೆ ಯಾರು ಮಾಡೋದಿಲ್ಲ. ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡುವಾಗ ಪೇರೆಂಟ್ಸ್ ಕೂಡ ಅವರಿಗೆ ಫುಲ್ ಸಪೋರ್ಟ್ ಕೊಡಬೇಕಾಗ್ತದೆ, ಯಾಕಂದರೆ ಅವರ ಬುತ್ತಿ ಇರ್ತದೆ, ಇದು ಚೀಲ ಇರ್ತದೆ, ಎಲ್ಲ ಇರ್ತದೆ. ಕೆಲವು ಸತಿ ಡ್ರೈವರ್ ಸೀಟಿಂದ ಇಳಿಯದೆ ಆ ಮಕ್ಕಳಿಗೆ ಇಳಿಲಿಕ್ಕಾಗೋ, ಅವ್ರು ಬೀಳ್ತಾರೆ, ಆಗ ಬಸ್ ಬರ್ಬೋದು ಏನೂ ಬರ್ಬೋದು. ಆದ್ದರಿಂದ ರಿಕ್ಷಾ ಡ್ರೈವರ್ ಆದವರು ಇದೆಲ್ಲವನ್ನು ಅವರ ಕೈಯಲ್ಲಿ ಕೊಟ್ಟು ಅವರ ಮನೆ ಬಾಗಿಲಿಗೆ ಬಿಡುವುದು ಅವರ ಧರ್ಮ. ಇದು ಸೇಫ್ ಸರಿ ಅಂತ ಹೇಳಿ. ಸರಿ ಸರಿ, ಕೆ ಶ್ರೀನಿವಾಸ್ ಹೆಬ್ಬರ್ ಅವರೇ, ಪ್ರತಿ ವರ್ಷ ಈ ಸಮಸ್ಯೆ ಬರುತ್ತೆ. ನಿಜವಾಗಿ ಜವಾಬ್ದಾರಿ ಇದ್ದವರು, ಅನುಭವ ಇದ್ದವರು ರಿಕ್ಷಾ ಚಾಲಕರು ಮಾಲಕರಾಗಿದ್ದಾರೆ, ಇದು ಯಾಕೆ ನಿಮ್ಮ ಮೇಲೆ ಯಾವಾಗಲೂ ತೂಗು ಕತ್ತಿ ಬರುವಂಥದ್ದು ಶಾಲೆ ಆರಂಭವಾದ ಕೂಡಲೇ? ರಿಕ್ಷಾ ಚಾಲಕರ ವೃತ್ತಿಯೇ ಒಂದು, ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದ ಮೇಲೆ ಎಲ್ಲರೂ ಕಮೆಂಟ್ಸ್ ಒಂದು ಮಾಡ್ತಾರೆ. ಯಾಕಂತ ಹೇಳಿದ್ರೆ, ನೀವು ರಸ್ತೆಯಲ್ಲಿ ಹೋಗುವಾಗ ಫಸ್ಟಿಗೆ ನಿಮಗೆ ಏನಾದರೂ ಸಮಸ್ಯೆ ಆದರೆ ಫಸ್ಟಿಗೆ ಕಣ್ಣಿಗೆ ಕಾಣೋದು ರಿಕ್ಷಾ ಡ್ರೈವರ್ಸ್, ಎಲ್ಲದಕ್ಕೂ ರಿಕ್ಷಾ ಡ್ರೈವರ್ಸೇ, ಈಗ ಕಾರಣವೇ ರಿಕ್ಷಾ ಡ್ರೈವರ್ಸ್ ಅಂತ. ಈಗ ಶಾಲೆ ವಾಹನ ಶಾಲೆಯ ಟ್ರಿಪ್ ಮಾಡುವವರೆಲ್ಲ ಇದ್ದಾರಲ್ಲ, ಈ ಶಾಲೆ ಟ್ರಿಪ್ ಮಾಡುವಾಗ ಯಾರು ಸಹ ರಿಕ್ಷಾ ಡ್ರೈವರ್ ನಾನು ಹೋಗಿ ಇಂಥ ಮನೆಯಿಂದ ಹೋಗಿ ನಾನು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೇನೆ, ನಾನು ಇಷ್ಟೇ ಕರ್ಕೊಂಡು ಹೋಗ್ತೇನೆ, ನನಗೊಂದು ಅವಕಾಶ ಕೇಳುವಂತ ಕ್ರಮ ಇಲ್ಲ. ನಿಮ್ಮ ಅನುಭವ ನೋಡಿ, ನಿಮ್ಮ ರೂಟ್ ನೋಡಿ, ನಿಮಗೆ ಕರೆದುಕೊಡುವವರು ನಮ್ಮ ಆ ಒಂದು ದಾರಿಯಲ್ಲಿ ನಾವು ಎಷ್ಟು ಮಕ್ಕಳನ್ನು ಪಿಕ್ ಮಾಡ್ತಾ ಇರ್ತೇವೆ, ಆ ದಾರಿಯಲ್ಲಿ ಯಾರಾದರೂ ಪೇರೆಂಟ್ಸ್ ಆ ಮಕ್ಕಳನ್ನು ಆ ಶಾಲೆಗೆ ಹಾಕಿದರೆ, ಅದೇ ರೂಟಲ್ಲಿ ಇರುವ ಶಾಲೆಗೆ ಹಾಕಿದರೆ, ಅವ್ರು ಕೇಳ್ತಾರೆ, ನೋಡಿ ಮಾರ್ರೆ, ಒಂದು ರಿಕ್ಷಾ ಸ್ಟ್ಯಾಂಡಿಗೆ ಬಂದು ಕೇಳ್ತಾರೆ ಅವರು, ಆ ನಿಮ್ಮಲ್ಲಿ ಇಂಥ ಶಾಲೆಗೆ ಟ್ರಿಪ್ ಮಾಡುವವರು ಯಾರಾದರೂ ಇದ್ದಾರಾ? ನನ್ನ ಮಗ ಒಬ್ರು ಇದ್ದಾರೆ ಮಾರ್ರೆ, ಒಂದು ಕರ್ಕೊಂಡು ಹೋಗ್ತೀರಾ ಪ್ಲೀಸ್, ನಾನು ಬೆಳಿಗ್ಗೆ ಇಷ್ಟು ಗಂಟೆ ರೆಡಿ ಇರ್ತೇನೆ, ಹೀಗೆ ಮಾಡಿಕೊಡ್ತೇನೆ. ಈಗ ಆಗ ಅದರ ರೇಟಿನ ಚರ್ಚೆ ಬರೋದಿಲ್ಲ, ಅವರಿಗೆ ಒಟ್ಟಿಗೆ ಮಕ್ಕಳು ಶಾಲೆಗೆ ಹೋಗಬೇಕು, ಶಾಲೆಗೆ ಹೋಗಬೇಕಾದ್ರೆ ಅದಕ್ಕೊಂದು ರಿಕ್ಷಾ ಬೇಕು, ರಿಕ್ಷಾ ಬೇಕು, ಇಲ್ಲ ಶಾಲೆಯಲ್ಲಿ ವ್ಯವಸ್ಥೆ ಇದ್ದರೆ ಬಸ್ಸಿಗಾದರೆ ಬಸ್ಸಿಗೆ ಹೋಗ್ತಾರೆ, ಇಲ್ಲಾದರೆ ಅವರದ್ದೇನು ವ್ಯವಸ್ಥೆ ಇರ್ತದೆ ಅದರಲ್ಲಿ ಹೋಗ್ತಾರೆ. ಇದು ಎಲ್ಲಿ ಸಹ ನಾವು ಹೋಗಿ ಕೇಳ್ಕೊಂಡು ಬರುವಂಥದ್ದಿಲ್ಲ, ನಾನು ಶಾಲೆ ಟ್ರಿಪ್ ಮಾಡ್ತೇನೆ ಅಂತ, ಅದು ಇಲ್ಲ. ಆದರೆ ಇವರು ಹೇಳಿದರು ಕರೆಕ್ಟು, ತಪ್ಪು ಈಗ ಶಾಲೆ ರಿಕ್ಷಾ ಚಾಲಕರ ಹತ್ರ ಬ್ಯಾಜು ಇದಿರುವುದಿಲ್ಲ, ಲೈಸೆನ್ಸ್ ಇರುವುದಿಲ್ಲ, ಗಾಡಿ ಫಿಟ್ನೆಸ್ ಇರುವುದಿಲ್ಲ, ಕರೆಕ್ಟ್ ಇರುವುದಿಲ್ಲ, ಅವರದ್ದು ನಡವಳಿಕೆ ಕರೆಕ್ಟ್ ಇರುವುದಿಲ್ಲ. ಸರಿ, ಈ ಶಾಲೆಯವರು ಸಮೇತ ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ಮಾನದಂಡ ಮಾಡಬೇಕು. ನೀವು ಎಷ್ಟು ಯಾವ ಯಾವ ರಿಕ್ಷಾ ಎಲ್ಲ ನಮ್ಮ ಶಾಲೆಗೆ ಬರ್ತದೆ ಮಕ್ಕಳನ್ನು ಕರ್ಕೊಂಡು, ಅದರದೊಂದು ಲಿಸ್ಟ್, ಆ ಗಾಡಿಯ ಎಲ್ಲ ಸಂಪೂರ್ಣ ದಾಖಲೆಗಳು, ಪೇರೆಂಟ್ಸ್ ಸಮೇತ ಅವರು ದಾಖಲೆ ಕೊಡಬೇಕು. ಹಾಂ, ಪೇರೆಂಟ್ಸು ಕೊಡಬೇಕು ಅವರ ದಾಖಲೆಗಳನ್ನು, ನಾನು ಇಂಥ ಇಂಥ ಪೇರೆಂಟ್ಸ್, ಇಂಥ ಮಗುವಿನ ಇಂಥನೇ ಕ್ಲಾಸ್ನವರು ಅಂತ ಪೇರೆಂಟ್ಸ್, ನನ್ನ ಮಗುವ ನಾನು ಇಂಥ ನಮ್ಮ ರಿಕ್ಷಾದಲ್ಲಿ ಕಳಿಸಿಕೊಡ್ತಾ ಇದ್ದೇನೆ, ಈ ಇದಕ್ಕೆ ನನ್ನ ಒಪ್ಪಿಗೆ ಉಂಟು ಅಂತ ಹೇಳಿ ಅವರು ಶಾಲೆಯಲ್ಲಿ ಕೊಡಬೇಕು. ಶಾಲೆಯಲ್ಲಿ ಕೊಟ್ಟು ಅವರದ್ದು ಕಾಂಟ್ಯಾಕ್ಟ್ ನಂಬರ್, ಫೋನ್ ನಂಬರ್, ಅಡ್ರೆಸ್, ಯಾಕಂತ ಹೇಳಿದ್ರೆ ಮಂತ್ ಎಂಡ್ ಆಗುವಾಗ ಪೇಮೆಂಟ್ ಬರದಿದ್ದರೆ ನಾವು ಮಕ್ಕಳನ್ನು ಕೇಳ್ತೇವೆ. ಕೆಲವೊಮ್ಮೆ ಈ ರಿಕ್ಷಾ ಡ್ರೈವರ್ಗೆ ಮನೆ ಮೇಲೆ ಹೋಗಿ ಕರೆಯುವಷ್ಟು ಅವ್ರ ಹತ್ರ ಮಾತಾಡುವಷ್ಟು ಪೇಷನ್ಸ್ ಇರೋದ್ರೆ, ಯಾಕಂದರೆ ಟೈಮ್ ಇರೋದಿಲ್ಲ. ಆ ಟೈಮ್ ಗ್ಯಾಪಲ್ಲಿ ಕೆಲವರೆಲ್ಲ 1ನೇ ತಾರೀಕು ದುಡ್ಡು ಕೊಡುವವರು 10ನೇ ತಾರೀಕು, ಕೆಲವರು ಸಂಬಳ ಆದಮೇಲೆ 15ನೇ ತಾರೀಕು, ಅದನ್ನು ಯಾರಾದ್ರೂ ಕೇಳೋದು? ನಾವು ಈಗ ನೀವು ಸಂಬಳ ಕೊಡಲಿ ಮಗುವನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ, ಮಳೆ ಬಂದರೂ ಸಹ ಕೆಲವೊಮ್ಮೆ ಗಾಡಿ ಹಾಳಾಗ್ತದೆ, ಮಧ್ಯದಲ್ಲಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಕೊಡ್ತೇವೆ, ಅವ್ರಿಗೆ ಗುರುತ ಇರೋದಿಲ್ಲ, ಫೋನ್ ಮಾಡಿದ್ರೆ ಆಗ್ಬೋದು,
ಅಲ್ಲ ಇವ್ರು ಇರುವುದಿಲ್ಲ ಮನೆಯಲ್ಲಿ, 9 ಗಂಟೆಗೆ ಡ್ಯೂಟಿ ಹೋಗ್ತಾರೆ, ಯಾರಿಗೆ ಫೋನ್ ಮಾಡಬೇಕು? ಮಗು ಏನಾದ್ರು ಮಧ್ಯದಲ್ಲಿ ಹುಷಾರು ಇರುವುದಿಲ್ಲ, ಆಗ ಮಗುವನ್ನು ಮನೆಗೆ ಬಿಡಬೇಕು. ಪೇರೆಂಟ್ಸ್ ಯಾರಿಗೆ, ಪೇರೆಂಟ್ಸಿಗೆ ಫೋನ್ ಮಾಡಿದ್ರೆ ಅವ್ರ ಎತ್ತ, ಅವರು ರಿಕ್ಷಾದವ್ರ ಹತ್ರ ಹೇಳಿ ಅಂತ ಹೇಳ್ತಾರೆ, ಇವರಿಗೆ ಬೇರೆ ರಿಕ್ಷಾದಲ್ಲಿ ಕಳಿಸ್ಲಿಕ್ಕೆ. ಶ್ರೀನಿವಾಸ್ ಹೇಳಿದ್ ಕರೆಕ್ಟ್. ಹಾಗಿರುವಾಗ ಈಗ ಶಾಲೆಯವರು ಅವರ ಪೇರೆಂಟ್ಸ್ ಇಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಕ್ಷಾದವರನ್ನು ಮಾಡಬೇಕು. ಕೊಲ್ಯಾಟ್ರಲ್ ಇದು ಒಬ್ಬರು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂಥದ್ದು ನಿಜವಾಗಿಯೂ ತಪ್ಪು. ಸರಿ ಸರಿ, ವಿಷ್ಣುಪ್ರಸಾದ್ ಪಡಿಗರ್ ಅವರು, ಅವರು ಅಧ್ಯಕ್ಷರಾಗಿ ಹಲವು ವರ್ಷದ ಅನುಭವ ಇದೆ ನಿಮಗೆ, ಯಾವೆಲ್ಲ ಬದಲಾವಣೆಗಳನ್ನು ತಂದ್ರಿ ನೀವು, ಯಾವ್ದ ಒಂದು ಹೊಸ ಆಲೋಚನೆಗಳು, ಹೊಸ ಸೂಕ್ತ ಸಲಹೆ ಸೂಚನೆಗಳು ಕೊಟ್ಟರೆ? ಡಿಪಾರ್ಟ್ಮೆಂಟಿಂದ ಯಾವ ರೀತಿ ಅಧಿಸೂಚನೆ ಅಂತ ಹೇಳುವಂಥದ್ದು ಸರ್ಕಾರದಿಂದ ವ್ಯವಸ್ಥೆಯಿಂದ ಬರ್ತದೆ. ಎಸ್ ಪಿ ಆಫೀಸ್ ಇಬ್ಬರು, ಸರ್ಕಲ್ ಇನ್ಸ್ಪೆಕ್ಟರಿಂದ ನಮ್ಮ ಶಾಲೆಗಳಿಗೆ ಹೀಗೆ ಹೀಗೆ ಅಂತ ಬರ್ತದೆ. ಹಾಗೆ ಬಂದಾಗ ನಾವೊಂದು 700-800 ಮಕ್ಕಳ ಪೋಷಕರ ಜವಾಬ್ದಾರಿಗಳನ್ನು ನಮ್ಮೊಬ್ಬರ ಮೇಲೆ ಕೊಟ್ಟಿರುವಾಗ ನಾವೆಲ್ಲ ಮಕ್ಕಳ ಜವಾಬ್ದಾರಿಗಳನ್ನು, ಅಂದರೆ ನಾವು ಜವಾಬ್ದಾರಿ ಅಂತ ಹೇಳಿದ್ರೆ, ಆಗ ನಾನು ಹೇಳಿದಾಗೆ ಪೋಷಕ ಜವಾಬ್ದಾರಿ ನಾವು ಶಾಲೆಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ದು, ಶಾಲೆಯವರು ಪೇರೆಂಟ್ಸ್ ಮೀನ್ ರಿಕ್ಷಾದವ್ರ ಮೇಲೆ ಇನ್ನೊಬ್ಬರ ಮೇಲೆ ಹಾಗೆಲ್ಲ ಮಾಡಲಿಕ್ಕೆ ನಾನು ಹೇಳೋದಾದ್ರೆ ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಆಗಿದೆ. ಅದು ಒಮ್ಮೆ ಮಟ್ಟಿಗೆ ಆಗುವಾಗ ಒಬ್ಬರು ಆನ್ಸರೇಬಲ್ ಪರ್ಸನ್ ಒಬ್ಬರು ಹೊಂದಿರ್ತಾರೆ, ಶಾಲೆಯಲ್ಲಿ ಹೆಚ್ಚು ಇದ್ದ ಹಾಗೆ ಪೋಷಕರ ಪರವಾಗಿ ನಾವು ಹೊಂದಿರ್ತೇವೆ ಅಂತ ಹೇಳ್ಕೊಳ್ಳೋ. ಹಾಗೆ ನಮ್ಮ ಶಾಲೆಯಲ್ಲಿ ನಾವು ಪ್ರತಿ ಒಂದು ವರ್ಷದಲ್ಲಿ ಸಾಧಾರಣ ಒಂದು ಅಂದರೆ ಒಂದು ಟರ್ಮಲ್ಲಿ 2 ಸಾರಿ ರಿಕ್ಷಾದವರದ್ದು ಮೀಟಿಂಗ್ ಕರೆಯೋದು, ಅಲ್ಲಿ ಶಾಲೆಗೆ ಬರುವಂಥವ್ರದ್ದು. ಅವು ನಾವೀಗ ನಮ್ಮ ತಾಪತ್ರಯಗಳು, ನಮ್ಮ ತೊಂದರೆಗಳನ್ನು ಮಾತ್ರ ಅವರ ಮೇಲೆ, ಶ್ರೀನಿವಾಸ ಹೆಬ್ಬಾರ್ ಹೇಳಿದೆ, ಅವರ ಮೇಲೆ ದೋಷಾರೋಪಣೆ ಮಾಡೋದಕ್ಕಿಂತ ಜಾಸ್ತಿ ಅವ್ರದ್ದು ತೊಂದರೆಗಳು ನಮ್ಮಿಂದ ಎಂತಾಗ್ಲಿಕ್ಕುಂಟು, ನಮ್ಮಿಂದ ಯಾವ ಸುಧಾರಣೆಗಳಾಗಬೇಕು ಅಂತ ಹೇಳುವಂಥ ರೀತಿಯ ದೃಷ್ಟಿಯಲ್ಲಿ ಮೀಟಿಂಗ್ ಕರೆಯುವುದು. ನಾವೊಂದು ರಿಕ್ವೆಸ್ಟ್ ರೂಪದಲ್ಲಿ, ಯಾಕಂದ್ರೆ ನಾವು ಪ್ರತಿಯೊಬ್ಬರದ್ದು ವೈಯಕ್ತಿಕವಾದಂಥವ್ರ ಗೌರವ ಘನತೆ ದಕ್ಕಬಾರದಿಂದ ಮಾತಾಡುವಂಥ ವ್ಯವಸ್ಥೆ ಆಗಿರುವ ಅವರ ತೊಂದರೆಗಳನ್ನು ನಾವು ಎಂತ ಅಂತ ಕೇಳಿಕೊಂಡು ಅದಕ್ಕೆ ಸರಿಯಾಗಿ ನಮ್ಮ ಒಂದು ವಿಷಯಗಳನ್ನು ಸಹ ಅವರಲ್ಲಿ ಚರ್ಚಿಸಿಕೊಂಡು ಸೂಕ್ತವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಫಸ್ಟಿಗೆ ಆಯಾ ರಿಕ್ಷಾದವರಿಗೆ ಶಾಲಾ ವಾಹನ ಅಂತ ಹೇಳುವಂಥದ್ದು ಹಾಕೇಳುವಂಥದ್ದು, ಮತ್ತು ಟೈಮಿಗೆ ಬಿಡುವಂಥ ಲೆಕ್ಕದಲ್ಲಿ ಅವರು ಪ್ರತಿ ಮೈನ್ ಪೋಷಕರು, ಈಗ ರಿಕ್ಷಾದವರಿಗೆ ಒಂದು ದೂರದಿಂದ ಒಂದು 4 ಕಿಲೋಮೀಟರ್ ದೂರದಿಂದ ಬರುವಂಥ ಅಥವಾ 3 ಕಿಲೋಮೀಟರ್ ದೂರದಿಂದ ಮಗುವಿಗೆ ಬೇಗ ಟೈಮಿಂಗ್ಸ್ ಕೊಟ್ಟಿರ್ತಾನೆ, ಯಾಕಂದರೆ ಮಧ್ಯದಲ್ಲಿ ಪಿಕಪ್ ಆಗ್ತಾ ಹೋಗಬೇಕು, ಆಗ ಅಲ್ಲಿ ಹೋಗುವಾಗ ಮಗು ಹೊರಟಿರೋದಿಲ್ಲ, ಅದಾಗಿಂದ ಪೋಷಕರು ಸಹ ಎಲ್ಲರೂ ಲೇಟ್ ಆಗ್ತದೆ, ಎಲ್ಲರೂ ಲೇಟ್ ಆಗ್ತದೆ. ಅದಾಯಿತು ಅಂತ ಹೇಳಿದ್ರೆ ಈಗ ಇವ್ರು ಹೇಳಿದಾಗೆ 3 ಮಕ್ಕಳನ್ನು ಡಿಪಾರ್ಟ್ಮೆಂಟ್ ಹೇಳಿದೆ, 3 ಮಗುವನ್ನು ಕೂತ್ಕೊಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಮಧ್ಯಾಹ್ನ ಅನ್ಕೊಂಡು ಟ್ರಿಪ್ ಮಾಡೋದೇ ಆಗ್ತದೆ. 3 ಮಕ್ಕಳನ್ನು ಕರ್ಕೊಂಡು ಹೋಯ್ತು ಅಂದ್ರೆ ಅವ್ನಿಗೆ ಅದಾಯ್ತು, ಅವನಿಗೂ ವರ್ಕೌಟ್ ಆಗುದೇ, ಅವನಿಗೆ ನಡಿಬೇಕಲ್ಲ, ಅವನ ಜೀವನ ನಡಿಬೇಕು. ಅದಕ್ಕೆ ಸರಿ ಹೇಳಿದಾಗೆ ಅವ್ರದ್ದು ಫಸ್ಟ್ ಆಫ್ ಆಲ್ ಅವ್ರದ್ದು ಲೈಸೆನ್ಸ್, ಗಾಡಿ ರೆಕಾರ್ಡ್, ಫಿಟ್ನೆಸ್ ಸರ್ಟಿಫಿಕೇಟ್, ಅವನ ಗುಣ ನಡತೆ ಇದನ್ನೆಲ್ಲ ಒಬ್ಸರ್ವ್ ಮಾಡುವಂಥದ್ದು, ಅದನ್ನು ನೋಡ್ಕೊಂಡು ಪೇರೆಂಟ್ಸ್ ಕೊಟ್ಟಿರ್ತಾರೆ. ಅವನು ಸರಿಯಾಗಿ ತನ್ನ ಜವಾಬ್ದಾರಿ ನೀಗಿಸುವಂತಹ ಒಂದು ತನ್ನ ಇಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ತಾನು ತಗೊಂಡಿದ್ದೇನೆ ಅಂತ ಹೇಳುವಂಥದ್ದು ಮನಸ್ಸಲ್ಲಿ ಇಟ್ಟುಕೊಂಡು ಅವನ ಡ್ಯೂಟಿಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ವಿಶೇಷವಾಗಿ ಅಲ್ಲಿ ನಾವು ಶಾಲೆಯಲ್ಲಿ ಮೀಟಿಂಗ್ ಮಾಡಿ ಅನಂತರ ಶಾಲೆಯ ಮಕ್ಕಳದ್ದು ಈಗಿಂದ ಗಾಡಿ ನಂಬರ್, ರಿಕ್ಷಾದಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಅವ್ರದ್ದು ಫೋನ್ ನಂಬರ್, ಡ್ರೈವರ್ ಹೆಸರು ಎಲ್ಲ ಮಾಡಿ ಎಲ್ಲ ಡೀಟೇಲ್ಸ್ ನಮ್ಮ ಶಾಲೆಯಲ್ಲಿ ರೆಕಾರ್ಡ್ ಆಗಿರ್ತದೆ. ಎಂಥದೇ ಪ್ರಾಬ್ಲಮ್ ಬಂದರೂ ಇಂಥ ರಿಕ್ಷಾದಲ್ಲಿ ಬಂದ ಮಗು ಮನೆಗೆ ಬರಲಿಲ್ಲ, ಲಾಸ್ಟ್ ಟೈಮ್ ನೆರೆ ಆಯಿತು, ನೆರೆ ಪ್ರಾಬ್ಲಮ್ ಬಂತು, ಇಂಥ ರಿಕ್ಷಾ ಲಾಸ್ಟ್ ಟೈಮ್ ಇಲ್ಲೊಂದು ಮಗು ಇಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಪ್ರಾಬ್ಲಮ್ ಆಗಿತ್ತು, ಶ್ರೀನಿವಾಸ್ ಗೊತ್ತಿರ್ಬೋದು. ಆ ಸಂದರ್ಭದಲ್ಲಿ ಇಮಿಡಿಯೇಟ್ ನಾವು ಮನೆಯವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಈ ಮನೆಯವರಿಗೆ ಶ್ರೀನಿವಾಸ್ ಹೇಳಿದಾಗೆ ನಾವು ಇಂಥ ಆ ಟೈಮ್ ಅಂದರೆ ಸ್ಕೂಲ್ ಅವರ್ಸಲ್ಲಿ ಮಾಡಿದ್ರು ಸಹ ಇಲ್ಲಿ ಕಾರಣಾಂತರಗಳೇನು ತೊಂದರೆ ಆದರೂ ಸಹ ಯಾವ ಪೇರೆಂಟ್ಸು ಬರಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಏನಿದ್ರು ರಿಕ್ಷಾದವ್ರೇ ಹೇಳಿ ಅಂತ ಹೇಳಿಬಿಡ್ತಾರೆ. ಅದೇ ರಿಕ್ಷಾದವರು ರಜೆ ಟೈಮಲ್ಲಿ ಬಾಡಿಗೆ ಅಂತ ಹೇಳುವಂಥ ರೆಂಟರ್ನ ಕೇಳುವಂಥದ್ದು ಆ ಟೈಮಿಗೆ ಆಗುವಾಗ ಅದೇ ಯಾಕೆ ನಮ್ಮ ರಜೆದ್ದು ಕೊಡಬೇಕು ಹಾಗೆ ಕೇಳ್ತಾರೆ. ಇಲ್ಲಿ ಯಾವ ಹೊತ್ತಿಗಾಗುವಾಗ ಸಹ ಫೋನ್ ಮಾಡಿದ್ರು ರಿಕ್ಷಾದವ್ರು ಹೋಗ್ಬೇಕು, ಅವ್ರು ಬಾಡಿಗೆ ಬಿಟ್ಟು ಹೋಗ್ಬೇಕಾಗ್ತದೆ, ವ್ಯವಸ್ಥೆ ಮಾಡಿ ರಿಕ್ಷಾದವರಿಗೂ ಅಥವಾ ವ್ಯವಸ್ಥೆ ಮಾಡ್ಬೇಕು. ಅಥವಾ ವ್ಯವಸ್ಥೆ ಮಾಡಿದ್ರು ಕೂಡ ಆ ರಿಕ್ಷಾ ಮಗುವಿಗೆ ಗುರ್ತಿದ್ದಂತ ಡ್ರೈವರ್ ಅನ್ನೇ ಮಾಡಿ ಕಳಿಸಬೇಕಾಗ್ತದೆ, ಯಾಕಂದ್ರೆ ಮಗುವಿಗೆ ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ ಇರ್ತದೆ, ಇಂಥ ಡ್ರೈವರ್ ಒಟ್ಟಿಗೆ ಬಾ ಮಗು, ಬೇರೆಯವ್ರ ಒಟ್ಟಿಗೆ ಬರಬೇಡ, ಹಾಗೆ ಯಾಕಂದ್ರೆ ಸಮಾಜ ವ್ಯವಸ್ಥೆ ಆಗಿರ್ತದೆ. ಹಾಗಿರುವಾಗ ಆ ಮಗು ಅದಕ್ಕೆ ಮೈಂಡ್ ಸೆಟ್, ನಾನು ಆ ಅಂಕಲ್ ಒಟ್ಟಿಗೆ ಹೋಗುದಿಲ್ಲ, ನಂಗೆ ಇವರೇ ಬರಬೇಕು, ಇಂಥದ್ದೆಲ್ಲ ಕೆಲವು ಸಣ್ಣ ಪುಟ್ಟ ತೊಂದರೆಗಳು. ಅದನ್ನು ಎಲ್ಲರೊಟ್ಟಿಗೆ ಸೇರಿಕೊಂಡು ಅದನ್ನು ವ್ಯವಸ್ಥೆಯನ್ನು ಚಂದದಲ್ಲಿ ನಡೆಸ್ಕೊಂಡು ಹೋಗ್ಬೇಕಷ್ಟೇ ಬಿಟ್ಟರೆ, ಈ 3 ಜನ ಅಂತ ಹೇಳುವಂಥ ಮೊನ್ನೆ ಅಷ್ಟೇ ಸರ್ಕಲ್ ಇನ್ಸ್ಪೆಕ್ಟರ್ ಸರಿದ್ದು ಮೀಟಿಂಗ್ ಆದಾಗ ಸಹ ನಮ್ಮ ಶಾಸಕರು ಹೇಳಿದರು ಒಂದು ಸ್ವಲ್ಪ ಲಿಬರಲ್ ಮಾಡಿ, ಒಂದು 5-6 ಜನ. ನಾನು ಎಂತ ಯಾವುದಕ್ಕೆ ಒಪೋಸ್ ಮಾಡೋದು ಅಂದರೆ, ಆ ರಿಕ್ಷಾ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಳ್ಸ್ಕೊಂಡು ಹೋಗುವಂಥದ್ದು ಅಥವಾ ಎಕ್ಸ್ಟ್ರಾ ಜನ ಹಾಕ್ಕೊಂಡು, ಸಪೋಸ್ ನೀವು ಕೆಲವು ಸರಿ ಎಂತಾಗ್ತದೆ, ಯಾವ್ದೋ ರಿಕ್ಷಾ ಹಾಳಾಗಿರ್ತದೆ, ಹಾಳಾಗಿದ್ದಾಗ ಇಬ್ಬರು ಬಂದಿದ್ದಾರೆ, ಇಬ್ಬರು ಇದ್ದಾರೆ ಹಾಕೊಂಡು ಹೋಗುವ, ಅದೊಂದು ಮಾನವೀಯತೆ ಅಷ್ಟೇ, ಅದೊಂದು ಓಕೆ ಅದ್ರ ಬಗ್ಗೆ ಅಂತ ಹೇಳೋದಿಲ್ಲ. ಮತ್ತೆ ರ್ಯಾಶ್ ಡ್ರೈವ್ ಮಾಡೋದು, ಲೇಟ್ ಆಯ್ತು ಅಂತ ಹೇಳ್ಕೊಂಡು ರ್ಯಾಶ್ ಡ್ರೈವ್ ಮಾಡೋದು, ಯಾಕೆ ಡ್ರೈವ್ ಮಾಡ್ತಾನೆ? ಒಂದು ರಿಕ್ಷಾದ ಬಂದದ್ದು ಲೇಟ್ ಆಗಿರ್ತದೆ ಅಥವಾ ಮನೆಯಲ್ಲಿ ಪೋಷಕರದ್ದು ಹೊರಡಿಸುವಂತ ಲೇಟ್ ಆಗಿರ್ತದೆ, ಇದು ಎರಡೇ ಕಾರಣ ಬಿಟ್ಟರೆ ಬೇರೆ ಯಾವುದರಿಂದ ರ್ಯಾಶ್ ಡ್ರೈವ್ ಮಾಡುವಂಥ ಪ್ರಮೇಯ ಬರೋದಿಲ್ಲ. ಹಾಗಿರುವ ನಾನೆಂತ ಹೇಳೋದಂದ್ರೆ, ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಜವಾಬ್ದಾರಿ ನೀಗಿಸುವಲ್ಲಿ 3 ಜನರದ್ದು
ಪೋಷಕರದ್ದಾಗಿರ್ಬೋದು, ರಿಕ್ಷಾ ಡ್ರೈವರ್ ಇರ್ಬೋದು, ಶಾಲೆಯವ್ರದ್ದು ಇರ್ಬೋದು, ಈ ಮೂರು ಜನರದ್ದು ಕೈ ಜೋಡಣೆ ಒಳ್ಳೆ ರೀತಿಯಲ್ಲಿ ಬಂತು ಅಂತ ಹೇಳಿದ್ರೆ, ಈ ಸಣ್ಣ ಪುಟ್ಟ ವಿಷಯಗಳಿಗೆ ಮಾತುಕತೆ ಆಗುವಂಥದ್ದು, ಗಲಾಟೆ ಆಗೋದು, ಹಾಗಂತ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಒಂದು ಮಧ್ಯಸ್ಥಿಕ ರೀತಿಯಲ್ಲಿ ಅವನಿಗೆ ಆಗುವಂಥದ್ದು, ಈಗ ದೊಡ್ಡವರಿಗೆ ಆಗುವಾಗ ನಾವು 2 ಸೀಟ್ ಹಾಕೋದಾದ್ರೆ ಮಕ್ಕಳಿಗೆ ಆಗುವಾಗ ಒಂದು 5 ಸೀಟ್, ಇಟ್ಸ್ ಓಕೆ, ಅದನ್ನು 3 ಹಾಕೊಂಡು ಬರಬೇಕು, ಅದಾಕಿದ್ರೆ ಪೆನಾಲ್ಟಿ ಹಾಕೋದು ಅಂತಂದ್ರೆ ಪಾಪ ಅವ ರಿಕ್ಷಾ ಡ್ರೈವರ್ ಆದ್ರೆ ಎಂತ ಮಾಡಬೇಕಪ್ಪ? ನಾನು ಹೇಳೋದು ರಿಕ್ಷಾದ ದೂರದ್ದು ಅಂತ ನಾನು ಹೇಳೋದೇ ಇಲ್ಲ, ಅದು ಹೊಂದಾಣಿಕೆ ವ್ಯವಸ್ಥೆಯಲ್ಲಿ ಸರ್ಕಾರವು ಕೂಡ ಸ್ಪಂದಿಸಬೇಕು. ಸರಿ, ಹೊಂದಾಣಿಕೆ ಮತ್ತು ಸರ್ಕಾರ ಇದಕ್ಕೆ ಸ್ಪಂದನೆ ಕೊಡಬೇಕು. ಜಿ ಎ ಕೋಟೆಯರವರೇ, ಈಗ ಸಾಲ ವಾಹನ ಅಂತ ಹೇಳಿದ್ರೆ ಸ್ಕೂಲ್ ವ್ಯಾನ್ ಅಂತೇಳಿ ಒಂದು ಸ್ಕೂಲ್ ಡ್ಯೂಟಿ ಅಂತೇಳಿ ಇರುತ್ತೆ, ಅಥವಾ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಈ ಹೊತ್ತಿನಲ್ಲಿ ಶಾಲೆಯ ವಾಹನಗಳೇ ಬರುವಂಥದ್ದು ಅಂತೇಳಿ. ಸಾರ್ವಜನಿಕರ ವಾಹನಗಳು ಬರ್ತವೆ ಸರ್, ಹೌದು, ಸಾಲ ವಾಹನ ಶಾಲಾ ಸಮಯ ಅಂತ ಗೊತ್ತಿದ್ರೂ ಕೂಡ ಅವರು ರ್ಯಾಶ್ ಆಗಿ ಬರ್ತಾರೆ, ಹೌದು, ತಂದು ಸ್ಕೂಲ್ ವ್ಯಾನಿಗೆ ಗುದ್ದುತ್ತಾರೆ. ದೂರು ಬರುವಂಥದ್ದು ಫಸ್ಟ್ ಇಲಾಖೆ ತನಿಖೆ ಮಾಡುವಂಥ ಎಷ್ಟು ಮಕ್ಕಳಿದ್ರು, ಓವರ್ಲೋಡ್ ಇದ್ರು, ಅವರ ಮೇಲೆ ಡ್ಯೂಟಿ ಇದು ಕೇಸ್ ಹಾಕ್ತಾರೆ ಅಥವಾ ದಂಡನೇನು ಹಾಕ್ತಾರೆ. ಸಾರ್ವಜನಿಕರ ಜವಾಬ್ದಾರಿ ಏನು? ನಮಗೇನು ಜವಾಬ್ದಾರಿ ಇಲ್ವಾ ನಮ್ಮ ವಾಹನವನ್ನು ಇಟ್ಕೊಂಡು ಹೋಗುವಾಗ? ಆ ಸಮಯದಲ್ಲಿ ಸಾರ್ವಜನಿಕರಿಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಯಾವುದೇ ಒಂದು ಸ್ಕೂಲ್ ವ್ಯಾನ್ ಆಗಲಿ, ರಿಕ್ಷಾ ಆಗಲಿ, ಯಾವುದೇ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಅವ ಜಾಗ್ರತೆಯಾಗಿ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಮೋಸ್ಟ್ಲಿ ಏನಾಗ್ತದೆ, ನಮ್ಮ ಪ್ರೈವೇಟ್ ಕಾರ್ಸ್ಗಳಿರ್ತವೆ, ಅದರಲ್ಲಿ ಕೂತು ಅವರು ನಾವೇ VIP ಓವರ್ ಟೇಕ್ ಮಾಡ್ತಾರೆ. ಇದು ನಾನು ಮೊನ್ನೆ ಬಾಂಬೆಯಲ್ಲಿ ಕಂಡದ್ದು. ಅವರು ದೊಡ್ಡ ಇದು ಮಾಡಿದರು, ಕಡೆಗೆ ನಾವು ಹೋರಾಟ ಮಾಡಿ ಅವರಿಗೆ ಇದು ಮಾಡಿದ್ದು. ಅವ್ರು VIP ಜನ ಇದ್ದರು, ಅಲ್ಲಿ ತಾಗಿದ್ದಾರೆ ಸ್ಕೂಲ್ ಮಕ್ಕಳಿಗೆ, ಎಲ್ಲ ಪೇರೆಂಟ್ಸ್ ಒಟ್ಟಾದರು ಅವ್ರನ್ನ ಹಿಡಿದ್ರು. ಇದು ನಾರ್ಮಲಿ ಏನಾಗ್ತದೆ, ಸಾರ್ವಜನಿಕ ವಾಹನದ ಬಸ್ಗಳಾದರೆ ಸ್ವಲ್ಪ ಆದರೆ ಇದು ಕೊಡ್ತಾರೆ. ಪ್ರೈವೇಟ್ ವೆಹಿಕಲ್ಸ್ ಇರ್ತದಲ್ಲ, VIP ಕಲ್ಚರ್ ಜನರು, ಅವ್ರ ಮಕ್ಕಳು ನೋಡೋದಿಲ್ಲ, ರಿಕ್ಷಾ ನೋಡೋದಿಲ್ಲ, ತಾಗಿಸ್ಕೊಂಡೇ ಹೋಗ್ತಾರೆ. ಇದು ರಿಯಲಿ ತಪ್ಪು. ರೋಡ್ ಸೇಫ್ಟಿ, ಮಕ್ಕಳ ಸೇಫ್ಟಿ ಎಲ್ಲರ ಜಿಮ್ಮೆದಾರಿ. ಬರೀ ರಿಕ್ಷಾದವ್ರು, ನಾನು ರಿಕ್ಷಾದವನು ದೂರುವುದಿಲ್ಲ, ಆದರೆ ಏನಾಗ್ತದೆ, ತಂದೆ ತಾಯಿಗಳು ಕೂಡ ಅವರಿಗೆ ಸಪೋರ್ಟ್ ಕೊಡಬೇಕು, ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ಸಪೋರ್ಟ್ ಕೊಡಬೇಕು. ಇದರಲ್ಲಿ ಅವರನ್ನು ಏಕಾಂಗಿಯಾಗಿ ಬಿಡಬಾರ್ದು. ನಾನು ಮೊದಲೇ ನಿಮಗೆ ಹೇಳಿದ್ದೆ, ಎರಡೂ ಕಡೆಯಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಅವರು ನಮ್ಮ ಬಳಗದವರು ಅಂತ ತಿಳಿದ್ರೆ ಮಾತ್ರ ನಮ್ಮ ಆ ಸಮಾಜ ಉಳ್ಳದಾಗ್ತದೆ. ಯಾರೂ ರಿಕ್ಷಾದವರು ಕೆಟ್ಟವರಿಲ್ಲ, ಕೆಟ್ಟವರು ಮಾಡೋರು ಸಮಾಜದವರು ಮಾತ್ರ. ಅವರಲ್ಲಿ ಒಳ್ಳೆ ಗುಣ ತರಬೇಕಾದ್ರೆ ತಂದೆ ತಾಯಿಗಳು ಸರಿ ಇರಬೇಕು. ಅದೇ ಶ್ರೀನಿವಾಸ ಹೆಬ್ಬಾರ್ ಅವರು ಈಗ ಇವರು ಹೇಳ್ತಾರೆ, ಯಾವ ರಿಕ್ಷಾದವರು ಕೂಡ ಕೆಟ್ಟವರಲ್ಲ ಅಂತ ಹೇಳಿ. ಅದರಿಂದ ತಾವು ಕೆಟ್ಟವರಂತ ಹೇಳಿ ಸಮಾಜ ಹೇಳೋದಿಲ್ಲ, ಮಾಧ್ಯಮ ಹೇಳುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪೇಪರ್ನಲ್ಲಿ ಬರೋದು ಮೊದಲು, ಅಥವಾ ನಮ್ಮ ಮೀಡಿಯಾದಲ್ಲಿ ಬರುವ ಮೊದಲು ವಾಟ್ಸಪ್ನಲ್ಲಿ ಹೋಗಿ ಆಗಿರ್ತದೆ. ಏನು ಹೇಳ್ತೀರಿ ಇದಕ್ಕೆ? ಖಂಡಿತ. ಇದು ಯಾಕಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ಒಂದು ಸದೃಢರು ಮತ್ತೊಂದು ದುರ್ಬಲರು ಅಂತ ಒಂದು ಎರಡು ಕ್ಯಾಟಗರಿ ಇರ್ತದೆ. ಸದೃಢರು ಅಂತ ಹೇಳಿದ ಕೂಡಲೇ ಎಲ್ಲ ರೀತಿಯಲ್ಲಿ ಸದೃಢ, ತಾವು ಮಾಡಿದ ತಪ್ಪನ್ನು ಮುಚ್ಚಿ ತಮ್ಮನ್ನೇ ತಾವು ಬೇರೆಯವರು ಮಾಡಿದ್ದು ಅನ್ನುವಂಥ ಒಂದನ್ನು ತೋರಿಸುವಷ್ಟು ಪ್ರಬಲರಾಗಿರ್ತಾರೆ. ಇನ್ನೊಬ್ಬರು ಹೀಗೆ ಅವರು ಏನು ಮಾಡಿದರೂ ಸಹ ಅವರನ್ನು ಅವರು ತಮ್ಮ ದೇವಸ್ಥಾನದ ಗಂಟೆ ಇದ್ದಾಗ ಯಾರು ಕೂಡ ಬಂದು ಬಾರಿಸಬಹುದು ಹಾಗೆ ಆಗಿ ಹೋಗಿದೆ. ಇದು ಎಂತ ಹೇಳಿದ್ರೆ, ರಿಕ್ಷಾದವರು ಅಂತ ಹೇಳಿದ ಕೂಡಲೇ ಒಂದು ಆಕ್ಸಿಡೆಂಟ್ ಆದರೆ ರಸ್ತೆಯಲ್ಲಿ ಫಸ್ಟಿಗೆ ಕರೆಯೋದು ರಿಕ್ಷಾ ಹಾಕೊಂಡು ಹೋಗಬೇಕು, ನಿನ್ನ ಜವಾಬ್ದಾರಿ ಅಂತ. ಅವ ಬಾಡಿಗೆ ಕೊಡ್ತಾನ, ಅವ ಮಧ್ಯದಲ್ಲಿ ಎಲ್ಲಿಯಾದರೂ ಅವ ಸತ್ತು ಹೋದರೆ ಅದಕ್ಕೆ ಯಾರು ಇಲ್ಲ, ಅವನ ಮೇಲೆ ಲಾಸ್ಟಿಗೆ ರಿಕ್ಷಾ ಬಿಟ್ಟ ಕೂಡಲೇ ಇವರೇ ರಿಕ್ಷಾದವರೇ ತಾಕ್ಸಿದ್ದು ಅಂತ ಅಲ್ಲಿ ಕಂಪ್ಲೇಂಟ್ ಬರೆಯುವಾಗ ಪೇಷಂಟ್ ಯಾರು ಕರ್ಕೊಂಡ್ಬಂದ್ಬಿಟ್ಟದ್ದು, ಇವರು ನೀವೇ ಮಾಡಿದ ಆಕ್ಸಿಡೆಂಟ್ ಅಂತೇಳಿ ಅವರ ಮೇಲೆ ಬರ್ತದೆ. ಅಲ್ಲ ಅಲ್ಲ, ಈಗ ಇದಕ್ಕೆ ಸುಪ್ರೀಂ ಕೋರ್ಟ್ ಇದೆ, ಈಗ ಯಾರು ಕೂಡ ಕೊಂಡೋಗಿ ಬಿಡಬಹುದು. ಯಾವ ರೀತಿಯ ಆಸ್ಪತ್ರೆಯಲ್ಲಿ ತಗೊಳ್ಳೋದಿಲ್ಲ, KMC ನೋಡಿ, ಯಾರು ಇಲ್ಲದಿದ್ರೆ ಯಾರು ತಗೊಳ್ತಾರೆ? ಅಲ್ಲ, ಯಾರು ತಗೊಳ್ಳೋದಿಲ್ಲ. ಕೋಟೆಯವರು ಇದಕ್ಕೇನು ಹೇಳ್ತೀರಾ? ಆ್ಯಕ್ಚುಲಿ ಈಗಿನ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಯಾವುದೇ ಆಕ್ಸಿಡೆಂಟ್ ಆದರೆ ಕೇಸ್ ಕೊಂಡೋಗಿ ಕೊಡ್ಬೋದು. ಈಗ ನೀವು ಕೊಂಡೋಗಿ ಕೊಟ್ಟದ್ದು ಮಾನವ ದೃಷ್ಟಿಯಲ್ಲಿ ಕೊಟ್ಟದ್ದು, ಇನ್ಕ್ವೈರಿ ಅವನನ್ನೇ ನೀವು ದೂಷಿಸ್ತೀರಲ್ಲ, ದೂರಿಸುದು. ಅವರು ನನಗೆ ಉದಾಹರಣೆ ಹೇಳ್ತಾ ಇದ್ದಾರೆ, ಅದು ಹೇಳ್ತೇ ಕೇಳಿ. ಇದು ಮೊನ್ನೆ ಒಂದು ಕೇಸ್ ಆಗಿದೆ, ಸೀನಿಯರೇ, ಎಲ್ಲಿ ಉಚ್ಚಿಲದಲ್ಲಿ ಅವರು ಬೈಕ್ ನಡೆಸ್ಕೊಂಡು ಹೋದರು, ಆಕ್ಸಿಡೆಂಟ್ ಆಯಿತು. ಅಲ್ಲಿ ಇಬ್ಬರು ಕೂತಿದ್ರು, ಫಸ್ಟ್ ಕೂತವನಿಗೆ ಡ್ರೈವ್ ಮಾಡುವವನಿಗೆ ಏನೂ ಆಗಲಿಲ್ಲ, ಹಿಂದಕ್ಕಿಂತ ಬಿದ್ದ ಆನ್ ದ ಸ್ಪಾಟ್ ಸತ್ತೋಯ್ತು. ಗಾಡಿ ಬರೀ ಬೆರಿಗೇಡಿಗೆ ತಾಗಿದಷ್ಟೇ. ಅಲ್ಲಿ ನನ್ನ ಹತ್ರ FIR ಬಂತು, ಎಲ್ಲ ಹೇಳಿದೆ, ಮೇಡಮ್ ಇದನ್ನು ನಾನು ಯಾವ ರೀತಿ ಇದು ಮಾಡ್ಬೋದು, ಇದರಲ್ಲಿ ಆಕ್ಸಿಡೆಂಟ್ ಯಾವ ರೀತಿ? ನಾನು ಪೊಲೀಸಿಗೆ ಮಾತಾಡಿದೆ, ಸರ್ ನಾವು ಇನ್ವೆಸ್ಟಿಗೇಷನಲ್ಲಿ ಉಂಟು, ಆದರೂ ಅವರು ಒಂದೇ ಹೇಳೋದು ಯಾರೋ VIP ಗಾಡಿ ಹೊಡೆದು ಹೋದರು, ನಾವು ಹೇಗೆ ಹುಡುಕು? ಓನ್ಲಿ CCTVಯಲ್ಲಿ ಹೇಳ್ಬೋದು. ಆದರೆ ಮತ್ತೆ ಎಲ್ಲ ಚೆಕ್ ಮಾಡುವಾಗ ಇಬ್ಬರ ಹತ್ರೂ ಲೈಸೆನ್ಸ್ ಇರಲಿಲ್ಲ, ಅವ್ರು 120 ಸ್ಪೀಡಲ್ಲಿ ಕೊಂಡೋಗಲ್ಲ, ಡ್ರೈವಿಂಗ್ ಲೈಸೆನ್ಸ್ ಯಾರು ತಪ್ಪು ಹೇಳೋದಿಲ್ಲ. ಇದು ನಮ್ಮ ಸಮಾಜದಲ್ಲಿ ನಡೀತಾ ಉಂಟು. ಈಗ ಹೆಚ್ಚಾಗಿ ಆಕ್ಸಿಡೆಂಟ್ ರಿಕ್ಷಾದಾಗೋದಿಲ್ಲ, ಪ್ರೈವೇಟ್ ವೆಹಿಕಲ್ ಕೊಂಡೋಗಿ. ನಾನು ಇಲ್ಲೇ ಯಾವ ನಿಮ್ಮ ಎಂಥ ಸ್ಕೂಲ್ ಹೇಳಿದೆಲ್ಲ, ಮಾಧವಕೃಪ, ಅಲ್ಲಿ ಎಲ್ಲರೂ VIPಗಳೇ ಇರೋದು. ಅವ್ರು ದೊಡ್ಡ ದೊಡ್ಡ ಗಾರಿ ಹಿಡ್ಕೊಂಡು ಬರ್ತಾರೆ, ರಿಕ್ಷಾದವರಿಗೆ ನಿಲ್ಲಕ್ಕೂ ಬಿಡೋದಿಲ್ಲ. ನಾನು ಕಣ್ಣಾರೆ ನೋಡಿದ್ದೆ. ನಾನು 1 ವರ್ಷ ಫೈಟ್ ಮಾಡಿದೆ, ಸರ್ ನೀವು ಡಾಕ್ಟರ್ ಈ ರೀತಿ ಮಾಡಬೇಡಿ, ಅವರು ಕೂಡ ಜೀವನ ಮಾಡೋಕ್ಕೆ ಬಂದವರು, ಕಡೆಗೆ ನೀವು ಯಾರು ಹೇಳಿದೆ? ನಾನು ಹೇಳಿದೆ ನಿಮ್ಮ
ಹಾಸ್ಪಿಟಲಲ್ಲಿ ಡಯಟ್ ಪ್ರೋಗ್ರಾಮ್, ನಾನೊಬ್ಬ ಸೋಷಿಯಲ್ ಆಕ್ಟಿವಿಸ್ಟ್, ನನಗೆ ಎಲ್ಲರೂ ಪ್ರೀತಿ ಇದ್ದಾರೆ, ಮಕ್ಕಳು ನಮ್ಮ ಮಕ್ಕಳೇ, ಅವರ ಮುಂದಿನ ಸಮಾಜ, ನೀವು ಡಾಕ್ಟರ್ ಜನರ ಸೇವೆ ಮಾಡ್ತೀರಿ, ಅದೇ ರೀತಿ ರಿಕ್ಷಾದವರು ನಿಮ್ಮ ಸೇವೆ ಮಾಡ್ತಾರೆ, ಕಡೆಗೆ ಅವರು ಹೇಗೆ ಸರ್ ನೀವು ಹೇಳೋದು ಕರೆಕ್ಟು ಅಂತ. ಇದಕ್ಕೆ ನಾವು ಏನು ಮಾಡಬೇಕು, ಅವೇರ್ನೆಸ್ ಪ್ರೋಗ್ರಾಮ್ ತಂದು ಜಾಗೃತಿ ಮೂಡಿಸ್ಬೇಕು, ಮುಗಿಸ್ಬೇಕು. ಅದರಲ್ಲಿ ರಿಕ್ಷಾದವರು, ಸ್ಕೂಲ್ನವರು, ತಂದೆ ತಾಯಿಗಳು ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಮೀಟಿಂಗ್ ಮಾಡಿ ಯಾವ ರೀತಿಯಲ್ಲಿ ತಂದಿದ್ದಾರಂತ ಅದನ್ನು ನೋಡಿ ಅವರಿಗೆ ಪರಿಶೀಲನೆ ಮಾಡಿ ನಾವು ಮುಂದೆ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕಂದ್ರೆ ನಮ್ಮ ಮಕ್ಕಳೇ ಮುಂದಿನ ಜನಾಂಗ. ರಿಕ್ಷೆ ಸಮಾಜ ನಮ್ಮ ವಿದ್ಯಾರ್ಥಿಗಳು ಶಾಲಾ ಕೊಠಡಿಗಳು ನಿರ್ಮಿತವಾಗ್ತಾ ಇದ್ದಾರೆ, ಆದರೆ ಇಲ್ಲಿ ಸ್ಕೂಲ್ನವರು ಅದನ್ನು ಮಾತಾಡೋಕ್ಕೆ ತಯಾರಿಲ್ಲ. ಯಾಕೆ ನಾನು ಮೊನ್ನೆ ನಾನು ಹೆಚ್ಚಿಗೆ ಹೇಳುವುದಿಲ್ಲ, ಒಂದು ಪ್ರೈವೇಟ್ ಸ್ಕೂಲಲ್ಲಿ ನಾನೇ ಹೋಗಿದ್ದೆ, ಯಾಕೆ ನನಗೆ ಮರಾಠಿ ಒಳ್ಳೆ ಬರ್ತದೆ. ನಾನು ಮ್ಯಾನೇಜ್ಮೆಂಟಿಗೆ ಕೇಳಿದೆ, ಸರ್ ಅವ್ರದ್ದು ತಪ್ಪಿಲ್ಲ, ಅವಾಗ ಕರೆಕ್ಟ್ ತಂದುಬಿಟ್ಟೆ, ನೀವು ಒಳಗೆ ಹೋಗೋಕೆ ಬಿಡುವುದಿಲ್ಲ, ಅವ್ರ ಮಕ್ಕಳನ್ನು ಹೇಗೆ ಅವ ಮುಟ್ಸ್ತಾ. ಕಡೆಗೆ ಅವ್ರು ಹೇಳಿದ್ರೆ ಮರಾಠಿಯೆಲ್ಲ ಹೇಳಿದರೆ, ಇಲ್ಲ ಸರ್ ನಾವು ಮಾಡ್ತೇವೆ, ಇನ್ನು ಡಾಕ್ಯುಮೆಂಟ್ ಎಲ್ಲ ಕಳಿಸ್ಕೊಡ್ತೇವೆ, ಅವ್ರ ತೆಕ್ಕೊಳ್ತೇವೆ ಅಂತ. ಇದೆಲ್ಲವೂ ಸಿಸ್ಟಮ್ ಮಾಡಿದರೆ ನಾನು ಹೇಳ್ತೇವೆ, ದೇರ್ ವಿಲ್ ಬಿ 100% ಸೇಫ್ಟಿ ಬರ್ತದೆ. ಅದಕ್ಕೆ ಸರಿ ನಮ್ಮ ವ್ಯವಸ್ಥಿತವಾಗಿ ಇದನ್ನು ಮಾರ್ಪಾಡುಗೊಳಿಸಿದರೆ ಈ ಸಮಸ್ಯೆ ಬಗೆಹರಿಸ್ತದೆ ಅಂತ ಹೇಳ್ತಾರೆ. ನಮ್ಮ ಶ್ರೀನಿವಾಸರವರೇ, ಸ್ವತಃ ತಾವು ರಿಕ್ಷಾದಲ್ಲಿ ದುಡಿಯುತ್ತೀರಿ ಅಥವಾ ನಿಮಗೆ ಈ ಸಮಸ್ಯೆ ಎಲ್ಲ ಗೊತ್ತುಂಟು, ಇಲಾಖೆ ಹೇಳುತ್ತೆ, ಡಿಪಾರ್ಟ್ಮೆಂಟ್ ಹೇಳುತ್ತೆ, ಮೂರು ಮಂದಿಯನ್ನು ಮಾತ್ರ ಕೊಂಡೋಗಿ ಅಂತೇಳಿ, ಮತ್ತು ಈಗ ಇದೀಗ ನಿಮ್ಮ ಮೀಟಿಂಗ್ ಎಲ್ಲ ಹಾಕ್ಕೊಂಡು ಅಥವಾ ಮಂಗಳೂರಿನಲ್ಲಿ ಅವರು ಅನಿರ್ದಿಷ್ಟವಾದಿ ಮುಷ್ಕರವನ್ನು ಹುಡಿದ್ರು, ಯಾವಾಗಲೂ ಅವರಿಗೆ ಗೂಬೆ ಕುರಿಸ್ತಾರೆ, ಡಿಪಾರ್ಟ್ಮೆಂಟ್ಗೆ ಒಂದು ಟಾರ್ಗೆಟ್ ಇರುತ್ತೆ, ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತೇಳಿ, ನಿಜವಾಗಿ ಹೇಳಿ, ಮೂರು ಮಂದಿಯನ್ನು ಕರ್ಕೊಂಡು ಹೋದರೆ ಅಥವಾ ಒಂದು ವ್ಯಾನ್ನಲ್ಲಿ ಆರು ಮಂದಿಯನ್ನು ಕರ್ಕೊಂಡು ಹೋದರೆ ಅವನಿಗೆ ವರ್ಕೌಟ್ ಆಗುತ್ತಾ? ಇದರ ನಡುವೆ ಬಜೆಟ್ ಬಂತು, 2 ರೂಪಾಯಿ 3 ರೂಪಾಯಿ ಡೀಸೆಲ್ ಪೆಟ್ರೋಲ್ಗೆ ಏರಿತ್ತು, ನಿಮಗೆ ನಡುವೆ ಏರಿಸ್ಲಿಕ್ಕಾಗುತ್ತಾ? ಇಲ್ಲಿ ನಮ್ಮ ಹೈಕೋರ್ಟ್ ನಿರ್ದೇಶನದ ಪ್ರಕಾರ 3+3 ಅಂದರೆ ಮಕ್ಕಳಾದ್ರೆ ಶಾಲೆ ಮಕ್ಕಳಾದ್ರಿಂದ 3 ಅಂದರೆ 1-2 ಹಾಕ್ಬೋದು ಅಂತ 6 ಪರ್ಮಿಷನ್ ಆಗಿದೆ. ಆ್ಯಕ್ಚುಲಿ 6 ಪರ್ಮಿಷನ್ ಸುಪ್ರೀಂ ಕೋರ್ಟ್ ಇವರಿಗೆ ಏನು ಕೋರ್ಟ್ ಮಾಡ್ತಾ ಇದ್ದಾರಲ್ಲ, 6 ಆಗಿದೆ. ಈಗ ರಿಕ್ಷಾದಲ್ಲಿ 3 ಪ್ಯಾಸೆಂಜರ್ ಹಾಕೋದಾದರೆ ಅಡಲ್ಟ್ಸ್ 3+3 ಹಾಕ್ಬೋದು, ಈಗ ಮಕ್ಕಳಾದರೆ 6 ಹಾಕ್ಬೋದು. ನಾವು 2015 ಅಣ್ಣಾಮಲೈ ಸಾಹೇಬರು ಇರುವಾಗ ಇದೇ ಒಂದು ಹೈಕೋರ್ಟ್ ಆದೇಶದ ಪ್ರಕಾರವೇ 6 ಜಾಸ್ತಿ ಹಾಕಬಾರ್ದು ಅನ್ನುವಂಥ ಒಂದು ಇದು ಬಂದಾಗ ನಮ್ಮ ಸಚಿವರಿದ್ದರು, ಪ್ರಮೋದ್ ಮಧ್ವರಾಜ್ ಅವರಿದ್ದರು, ಮತ್ತು ಅಣ್ಣಾಮಲೈ ಸಾಹೇಬರಿದ್ದರು, ಮತ್ತು ಪೇರೆಂಟ್ಸ್ ಎಲ್ಲ ಒಟ್ಟು ಕೂತು ಎಮಿಕೇಬಲ್ ಅಂತ ಮಾಡಿ 8 ಅದನ್ನು ಎಕ್ಸ್ಟೆಂಡ್ ಮಾಡಿದ್ದು, 8 ಮಾಡಿತ್ತು. ಅದೇ ರೀತಿ ಈಗ ಮಾಡಿದರೆ ಸಹ ಅದೊಂದು ಎಮಿಕೇಬಲ್ ಆಗ್ತದೆ. ಅಂದರೆ ಈಗ ಶಾಸಕರು ಮುತುವರ್ಜಿ ವಹಿಸಿದ್ದಾರೆ, ತುಂಬ ಮುತುವರ್ಜಿ ವಹಿಸ್ತಾ ಇದ್ದಾರೆ, ಆದರೆ ಡಿಪಾರ್ಟ್ಮೆಂಟಿಂದ ಅದು ಏಕೆ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ಅದು ಏನೋ ಒಂದು ಒತ್ತಡದ ಪ್ರಕಾರ, ಇಲ್ಲಿ ಮಾತ್ರ ಈಗ ಮಂಗಳೂರಲ್ಲಿ ಸ್ವಲ್ಪ ಕ್ಲಿಯರ್ ಆದಾಗುಂಟು, ಇವತ್ತಿನ ಅದರ ಪ್ರಕಾರ 8 ಅವರು ಒಪ್ಪಿದ್ದಾರೆ ಅನ್ನುವಂಥ ಒಂದು ಈ ಮರಳಿ ನೀತಿನಾಗಿ ಉಡುಪಿಗೊಂದು ಅಲ್ಲಿಗೊಂದು ಮರಳಿ ಸಪ್ರೇಟ್ ದೇಶ ಸಪ್ರೇಟ್ ಕಾನೂನು ಸಪ್ರೇಟ್ ಸಂವಿಧಾನ ಅಂತ ಗೊತ್ತಾಗುತ್ತೆ ಉಡುಪಿ. ಅದೊಂದು ಜನರಿಗೆ ಏನೋ ಒಂದು ಭಾವನೆ ಬಂದುಬಿಟ್ಟಿದೆ, ಹೇಳಿದ್ರೆ ರಿಕ್ಷಾದವರು ಹೀಗೆ ತುಂಬ ಹಾಗೆ ಒಟ್ಟರಾಶಿ ರಾಯಿತು ಅಂದರೆ ಅದೊಂದು ಗೇ ಸುದ್ದಿಗೆ ನಾವೀಗ ವಿಲನ್ ಅಂದರೆ ಅವರಿಗೆ ಏನಂತ ಹೇಳಿದ್ರೆ ಹೌದು, ಯಾಕೆ ಅವರು 6 ಜಾಸ್ತಿ ಹಾಕಬೇಕು ಅವ್ರು, ಅದರದ್ದು ಸಮಸ್ಯೆ ಬರುವುದಿಲ್ಲ. ಈಗ ನಾವು 6 ಹಾಕಿದರೆ ನಾವು ಒಂದು ಮಕ್ಕಳ ಹತ್ರ 300 ರೂಪಾಯಿ, ಈಗ 400 ರೂಪಾಯಿ. ವಿಷ್ಣುಪ್ರಸಾದ್ ಹೇಳಿ. ಅದೇ ಡಿಪಾರ್ಟ್ಮೆಂಟ್ನವ್ರಿಗೆ ನನಗೆ ದೂರದ ಅಂತ ಹೇಳೋದಲ್ಲ, ಸರ್ಕಾರದಿಂದ ಒಂದು ಹೀಗೆ ಹೀಗೆ ಮಾಡಬೇಕು ಅಂತ ಬಂದಿರ್ತದೆ, ಅವರು ಅದನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಎಷ್ಟು ಮಟ್ಟ ಸಕ್ಸಸ್ ಅಂತ ಮತ್ತಿನ ವಿಷಯ. ಆದರೆ ನಾನು ಎಷ್ಟು ತಿಂಗಳು ಪಾಲನೆ ಮಾಡ್ತಾರೆ, ಜೂನ್ನಲ್ಲಿ ಒಂದು ಡಿಸೆಂಬರ್ನಲ್ಲಿ ಒಂದು ಕೇಸ್ ಆಗೋಗಿ ಬರ್ತಾರೆ ಅಲ್ಲೇ ಆಗ್ತದೆ. ಇಲ್ಲಿ ನಾನು ಕೆಲವು ಈಗ ಜಸ್ಟ್ ಹೀಗೆ ಉಡುಪಿಯಲ್ಲಿ ನಿಮಗೂ ಗೊತ್ತಿರ್ಬೋದು, ನಾವು ನೋಡುವಂಥದ್ದು ಕಲ್ಸಂಕ ಸರ್ಕಲ್ಗೆ ಒಂದು ಸಿಗ್ನಲ್ ಲೈಟ್ ಒಂದು ಅಳವಡಿಸಿ ಆಗುವಂಥದ್ದು ಎಷ್ಟು ಸಮಯದಿಂದ ಒದ್ದಾಡ್ತಾ ಉಂಟು. ಒಂದು ಸಾಯಂಕಾಲ ಹೊತ್ತಿಗೆ ಆಗುವಾಗ 4 ಜನ ಪೊಲೀಸರಿಂದ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಇದು ನಾವು ಮಾಮೂಲಿ ನಾಗರಿಕನಾಗಿ ಹೇಳ್ತೇವೆ. ಇದನ್ನು ಮಾಡುವಾಗ ಕಲ್ಸಂಗ ಸರ್ಕಲ್ ಅಲ್ಲಿ ಡ್ಯೂಟಿ ಮಾಡೋದು ರಿಕ್ಷಾ ಡ್ರೈವರ್ನವ್ರು ಬಂದು ಒಬ್ಬ ಅದನ್ನು ಹ್ಯಾಂಡಲ್ ಮಾಡ್ತಾನೆ, ಇವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದವ ಹ್ಯಾಂಡಲ್ ಮಾಡ್ಲಿಕ್ಕೆ. ನಾನು ಹೇಳುದು ಎಂತ ಅಂತ ಹೇಳಿದ್ರೆ ಕಲ್ಸಂಗ ಸರ್ಕಲ್ ಇರ್ಬೋದು, ನಾನು ಹೇಳುದು ವಿದ್ಯೋದಯ ಶಾಲೆ ಹತ್ರ, ವಿದ್ಯೋದಯ ಶಾಲೆ ಹತ್ರ ನೀವು ಶಾಲೆ ಸ್ಟಾರ್ಟ್ ಆಗ ಹೊತ್ತಿಗಾಗ ನೋಡ್ಬೇಕು, ಒಂದೊಂದು ಮಗುವಿಗೆ ಒಂದೊಂದು ಕಾರಣ ಆಗಿ ಬರ್ತದೆ ಸರ್. ನಾನು ಹೇಳುದು ಈ ಟ್ರಾಫಿಕ್ ಇದನ್ನೆಲ್ಲ ನಮ್ಗೆ ಬ್ಲಾಕ್. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಮಾತಾಡ್ತೀರಾ ಫೋನ್ ನಲ್ಲಿ? ಸರಿ, ಕರೆ ಎಲ್ಲಿಂದ? ಹಲೋ, ಎಲ್ಲಿಂದ ಯಾರು ಮಾತನಾಡ್ತಿರೋದು? ಉಡುಪಿಯಿಂದ. ಹೆಸರು? ಹೆಸರು ಗುರುದಾಸ್ ಅಂತ ಹೇಳಿ. ಹೇಳಿ ಸರ್. ಗುರುದಾಸ್. ಗುರುದಾಸ್ ಹೇಳಿ. ನಿಮ್ 4 ಜನರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ. ಅಂದ್ರೆ ಈ ಸ್ಕೂಲ್ ಟ್ರಿಪ್ ಉದ್ದುಂಟಲ್ಲ, ಈಗ ಪ್ರತಿ ವರ್ಷ ಅದು ಇದ್ದದ್ದೇ. ನಾವು ಹೇಳುದಂದ್ರೆ ಸರ್, ಇದು ಶಾಲೆ ಶುರುವಾಗುವ ಮೊದಲು ಒಂದು ಪೇರೆಂಟ್ ಅನ್ನು
ನಮ್ಮ ರಿಕ್ಷಾ ಡ್ರೈವರ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ವ್ಯವಸ್ಥೆ ಮಾಡಬೇಕು. ಶಾಲೆಯವರು ಒಂದು ತಿಂಗಳು ಶಾಲೆಯವರು ಮೀಟಿಂಗ್ ಕರೆದು ಮಾಡಬೇಕು. ಅಲ್ಲಲ್ಲ, ಶಾಲೆಯವರಲ್ಲ, ಎಸ್ ಪಿ ಅವರು, ಎಸ್ ಪಿ ಸರ್, ಎಲ್ಲರೂ ಒಟ್ಟಾಗಿ. ಇದು ಶಾಲೆ ಅರ್ಧ ಎರಡು ತಿಂಗಳಾದ್ಮೇಲೆ ಇವರು ಆರ್ ಹಾಕಿ ಮೂರ್ ಹಾಕಿ ಇದು ಸುಪ್ರೀಂ ಕೋರ್ಟ್ ನ ವಾರ್ಡರ್ ಅದು ಖಾಲಿ ರಿಕ್ಷಾದವರಿಗೆ, ಶಾಲೆ ಟ್ರಿಪ್ ನವರಿಗೆ ಮಾತ್ರ ಸುಪ್ರೀಂ ಕೋರ್ಟ್ ವಾರ್ಡರ್ ಸರ್. ನಾನೀಗ 30 ವರ್ಷದಿಂದ ಸ್ಕೂಲ್ ಟ್ರಿಪ್ ಮಾಡ್ತಿದ್ದೇನೆ. ವೆರಿ ಗುಡ್. ಹಾ, ನಾನು ಎತ್ತಿದ ಮಗು ಈಗ ಮದುವೆ ಆಗಿ ಅದರ ಮಗು ಬರ್ತಾ ಉಂಟು. ಹಾ, ಅಲ್ಲಿ ಪುಟ್ಟ ಅವರು ಇದ್ದಾರಲ್ಲ ಕಡಿಯಾಲಿ ಅವರು, ಅವ್ರಿಗೆ ಗೊತ್ತುಂಟು ಗುರು ಅಂತ ಹೇಳಿ ಎಂ ಜಮೀನ್. ನಮಸ್ಕಾರ ಗುರುಣ್ಣ. ಅದರಲ್ಲಿಯೇ ಒಂದು ಇದು ಮಾಡಿದವರು. ಕೆಲವೊಮ್ಮೆ ನಮ್ಗೆ ಆ ರಿಕ್ಷಾ ಸ್ಕೂಲ್ ಟ್ರಿಪ್ ಈಗ ಬ್ಯಾಡ್ ಅಂತ ಆಗಿದೆ ಸರ್. ನಾವು ಶಾಲೆ ಹತ್ರ ಬರುವಾಗ ನೋಡ್ತಾ ನೋಡ್ತಾ ಬರುದು, ಎಂತಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿದ್ದಾರೆ ಹೇಳಿ. ಸರಿ, ಅದಕ್ಕೋಸ್ಕರ ಅವರೊಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡುದು ಒಳ್ಳೇದಂತ ಕಾಣ್ತದೆ, ಇಲ್ದಿದ್ರೆ ನಾವೆಲ್ಲ ಇನ್ನು ಬಿಟ್ಟು ಬಿಡುದು ಅಂತ ಮಾಡಿದ್ದೇವೆ. ಸರಿ, ನೀವು ಒಂದು 30 ವರ್ಷದ ಅನುಭವ ಅಂತ ಹೇಳಿದ್ರಿ, ಇದು ಇತ್ತೀಚಿನ ಸಮಸ್ಯೆ, ಇದ್ರ ಮೊದಲು ಇರ್ಲಿಲ್ಲಲ್ಲ ಸರ್, ಒಂದು 20 ವರ್ಷ ಹಿಂದಕ್ಕೆ ಹೋಗುವ. ಅಲ್ಲ, ಅದು ಅಂದ್ರೆ ಅವಾಗ ಎಲ್ಲ ತುಂಬಾ ಮಕ್ಕಳನ್ನ ಆಗ್ತಿತ್ತು ಸರ್. ನಾವು ಅವಾಗ ಏನು ಸಮಸ್ಯೆ ಇತ್ತ ಕೇಳುದು ನಾನು. ಇಲ್ಲ ಇಲ್ಲ, ಅಂತ ಪ್ರಾಬ್ಲಮ್ ಇಲ್ಲ ಸರ್. ಹಾ, ಈಗ ಯಾಕೆ ಸಮಸ್ಯೆ ಬಂದಿದ್ದೆ? ನಂದು ಒಂದು ಮಗು, ಎರಡು ಮಗು, ಅವನಿಗೆ ತೊಂದರೆ ಆಗಬಾರದು. ಹೌದು 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 ಹೌದು. ಹಾ, ನಾವಂದ್ರೆ ಅಷ್ಟು ಕ್ಲೀನ್ ಆಗಿ ಮಕ್ಕಳನ್ನೆಲ್ಲ ನೋಡಿ ಒಳಗೆ ಬಿಟ್ಟು ನಾವು ಬರ್ತೇವೆ, ನಮ್ಮ ಮಕ್ಕಳದು ಬಿಡುವ ತನಕ. ಸರಿ, ಅದೇ ಕೋಟೆ ಅವರು ಹೇಳಿದ್ರು, ರಿಕ್ಷಾದಲ್ಲಿ ಕೂತ ಮೇಲೆ ರಿಕ್ಷಾ ಚಾಲಕನ ಮಗು ದೇವರ ಸಮಾನ. ಹೌದು ಸರ್. ಅಂದ್ರೆ ನಮ್ಗೆ ಕೆಲವೊಮ್ಮೆ ಬಾರಿ ಬೇಸರ ಆಗ್ತದೆ, ನಾವು ಇಷ್ಟಿಷ್ಟು ವರ್ಷ ಮಾಡಿ ಏನು ರಿಸ್ಕ್ ಮಾಡದೆ ಮಕ್ಕಳನ್ನೆಲ್ಲ ಬಿಟ್ಟಿದ್ದೇವೆ. ಈಗ ಒಂದು ತುಂಬಾ ಅಂದ್ರೆ ನಮ್ಗೊಂದು 3 ಜನ 6 ಜನರಲ್ಲಿ ಎಂತ ಮಾಡ್ಲಿಕ್ಕೆ ಆಗ್ತದೆ ಸರ್? ವರ್ಕೌಟ್ ಆಗುದಿಲ್ಲ. 10,000 ಇನ್ಸೂರ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ಹೆಂಡತಿ ಮಕ್ಕಳು ಓದ್ಬೇಕು ತಿನ್ಬೇಕು. ನೋಡಿ, ಕಾನೂನು ತುಂಬಾ ಮಾತಾಡ್ತಾರೆ, ಒಂದು ಆಟೋ ಡ್ರೈವರ್ನ ಮಕ್ಕಳಿಗೆ ಏನು ಸರ್ಕಾರದಿಂದ ಬೆನಿಫಿಟ್ ಉಂಟು ನೋಡಿ. ಸರಿ, ಖಾಲಿ ಅದೇ ಅದೇ ಪೇರೆಂಟ್ಸ್ಗಳು ಇವರು ಪಾಸ್ ಆಗಿ ಹೋದ ಮೇಲೆ ನಿಮ್ಗೆ ಗುರುತು ಕೂಡ ಇರೋದಿಲ್ಲ ಅವರಿಗೆ. ಅದು ಕೆಲವರಿದ್ದಾರೆ, ಕೆಲವರಿಗೆ ಮಕ್ಕಳಿಗೆ ಇರ್ಬೋದು ಎಲ್ಲಿಯಾದ್ರೂ. ನಮ್ಮ ಪೇರೆಂಟ್ಸ್ಗೆ ಹೇಳೋದು ಮಾತಾಡಿ ಹೋಗ್ತಾರೆ ನಮ್ಮನ್ನು. ಹಾ, ಅದು ಬರಿ ನೋಡಿ, ಅದೇ ನಿಮ್ಗೆ 30 ವರ್ಷದ ಸರ್ವಿಸ್ಗೆ ಯಾರು ಪುರಸ್ಕಾರ ಅಥವಾ ಸನ್ಮಾನ ಮಾಡಿಲ್ಲ ಎಂಬುದಾಗಿ ಗುರುದತ್ರ ಅವರು ಬೇಜಾರು ಮಾಡಬೇಡಿ. ಆ ಮಗು ಬಂದು ಒಂದ್ ದಿವಸ ಮಾತಾಡ್ತದಲ್ಲ, ಈ ರೇಂಗ್ ಶಾಲೆ ಬಿಡ್ತೀನಾರ ಅಂತ ಹೇಳಿ. ಅದು ಯಾರು ಹೇಳ್ತಾರೆ ಹೇಳಿ? ಅದರ ಖುಷಿಯೇ ಬೇರೆ, ಅದರ ಖುಷಿಯೇ ಬೇರೆ. ಆಯ್ತು, ಮಾತನಾಡಿ, ಖುಷಿ ಆಯ್ತು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಶ್ರೀನಿವಾಸ ಹೆಬ್ಬರ್ ಅವ್ರೆ, ಈಗ ನೀವು ಕಲ್ಸಂಗದ ಬಗ್ಗೆ ಮಾತನಾಡ್ತಿದ್ರಿ, ಯಾಕೆ ಈ ಸಮಸ್ಯೆಯನ್ನು ನಾನು ಕೇಳುವಂಥದ್ದು ಕೇವಲ ರಿಕ್ಷಾದ ಮೇಲೆ ಅಥವಾ ವ್ಯಾನ್ನ ಮೇಲೆ? ಈಗ ಪ್ರೈವೇಟ್, ನನ್ನೊಂದು ಪ್ರೈವೇಟ್ ಟ್ಯಾಕ್ಸಿ ಇದೆ ಸರ್, ಅದರಲ್ಲಿ ಒಂದು 8 ಮಕ್ಕಳನ್ನು ತರ್ತೇನೆ ನಾನು, ನನಗೆ ರೂಲ್ಸ್ ಅನ್ವಯ ಆಗೋದಿಲ್ಲ. ನೀವು ಯೆಲ್ಲೋ ಬೋರ್ಡ್ನವರು, ನಿಮಗೆ ಮಾತ್ರ ಅನ್ವಯಿಸಿ, ಇದು ಸರಿಯಾ? ಇದು ಕಾನೂನೇ ಹಾಗೆ, ಈಗ ಯೆಲ್ಲೋ ಬೋರ್ಡ್ ಅಂತ ಹೇಳಿದ ಕೂಡಲೇ ಅವರೊಂದು ದೇಶದ ವಿಲನ್. ನಾವು ಆ್ಯಕ್ಚುಲಿ ಟ್ಯಾಕ್ಸ್ ಕಟ್ತೇವೆ, ಮೂರು ತಿಂಗಳಿಗೊಮ್ಮೆ ಟ್ಯಾಕ್ಸ್ ಕಟ್ತೇವೆ, ಟ್ಯಾಕ್ಸಿ ಆದರೆ ರಿಕ್ಷಾದವರದ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ತೇವೆ. ಅದು ಯಾಕಂತ ಹೇಳಿದರೆ, ನಾವು ಅದೇ ಹೇಳಿದಲ್ಲ, ಒಂದು ಒಂದು ಸುದೃಢದವರು ಮತ್ತೊಂದು ದುರ್ಬಲರು ಈ ಸಮಾಜದಲ್ಲಿ ಹಾಗೆ ಆಗಿ ಹೋಗಿದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಯೂನಿಟಿ ಇಲ್ಲ. ಈಗ ನಾನು ಈ ಸಮಸ್ಯೆ ಅದಕ್ಕೆ ಬಂದೆ, ನಾನು ರಿಕ್ಷಾ ಚಾಲಕರ ಮಾಲಕರ ನಡುವೆ ಒಗ್ಗಟ್ಟಿಲ್ಲ, ಯಾರೋ ಒಬ್ಬನು ಮಾಡುವಂಥದ್ದು ಎಲ್ಲರಿಗೂ ಕೂಡ ಬೊಟ್ಟು ಮಾಡಿ ತೋರಿಸುವ ರಿಕ್ಷಾದ ಪೂರ ಅಂಚೆ ಅಂಚೆನೆ. ಅಂದರೆ ನಾವೀಗ 25 ರೂಪಾಯಿ ಒಂದು ಮಿನಿಮಮ್ ಇರುವಾಗ ನಾವೀಗ ಏನು ಮಾಡಿ, ನಮ್ಗೆ 8 ವರ್ಷದ ಹಿಂದಿನ ರೇಟ್, ಇನ್ನೂ ನಮಗೆ ರೇಟ್ ರಿವೈಸ್ ಆಗಲಿಲ್ಲ. ನಮಗೀಗ ನಾವು 22 ರೂಪಾಯಿ ಇರುವ ಗ್ಯಾಸ್ ಇದ್ದದ್ದು ಈಗ 39-45-46 ಹೋಗಿದೆ. ಇನ್ನೂ ನಮಗೆ ರೇಟ್ ರಿವೈಸ್ ಮಾಡದೇ ಇದ್ದು ನಾವು ಅದನ್ನು ರೇಟ್ ರಿವೈಸ್ ಮಾಡಿ ಅಂತ ಕೇಳ್ಕೊಳ್ಳಿಗೆ ನಮ್ಮಲ್ಲಿ ಸಂಘಟನೆ 10 ಉಂಟು. 10 ಸಂಘಟನೆ 10 ನಮೂನೆ ಆಲೋಚನೆ. ಮತ್ತು ಒಬ್ಬರು ರಿಕ್ಷಾದವರು 20 ತಗೊಂಡ್ರೆ ಇನ್ನೊಬ್ರು 30 ತಗೊಳ್ಳೋದು, ಇನ್ನೊಬ್ರು 25 ತಗೊಳ್ಳೋದು. ಅಂದರೆ ನಮ್ಮಲ್ಲಿಯೇ ಒಗ್ಗಟ್ಟಿಲ್ಲದ ಮೇಲೆ ನಾವು ಇನ್ನೊಬ್ಬರನ್ನು ದೂರಿ ಪ್ರಯೋಜನ ಇಲ್ಲ. ಹಾಗಾಗಲಿಕ್ಕೆ ಹೋಗಿ ಇದು ಸಮಸ್ಯೆ ಉದ್ಭವ ಆದದ್ದು ಒಗ್ಗಟ್ಟಿನ ಸಮಸ್ಯೆಯಿಂದ. ನಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ ನಾವು ಮಂಗಳೂರಿನಾಗೆ 2 ದಿವಸ ಸ್ಟ್ರೈಕ್ ಮಾಡಿದರೆ ಪೇರೆಂಟ್ಸು ಬರ್ತಾರೆ, ಶಾಲೆ ಮಕ್ಕಳು, ಶಾಲೆಯವರು, ಡಿಪಾರ್ಟ್ಮೆಂಟ್ನವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇದು ಸಮಸ್ಯೆ ಅಂತ ಹೇಳಿದರೆ ನಮ್ಮನ್ನು ಖಾಲಿ ಈ ನಾವು ಮಾಡಿಕೊಂಡಂಥದ್ದು ಇದು. ಎಲ್ಲರೂ ಬುದ್ಧಿವಂತರು ಇಲ್ಲಿ, ಎಲ್ಲರಿಗೂ ಗೊತ್ತುಂಟು ಇಲ್ಲಿ ಸಮಸ್ಯೆ. ಬಿಜಾಪುರ, ಹಾವೇರಿ, ಚಿತ್ರದುರ್ಗ, ನಮ್ಮ ಕಾಸರಗೋಡು, ಇಲ್ಲಿ ಎಲ್ಲ ಬರುದಿಲ್ಲ, ಬೇಡ. ನಾವು ಮುಂದಕ್ಕೆ ಇದು ಶಿವಮೊಗ್ಗಕ್ಕೆ ಹೋಗೋ, ಒಂದು ರಿಕ್ಷಾದವನಿಗೆ ಸಮಸ್ಯೆ ಆದಾಗ ಎಲ್ಲರೂ ಒಟ್ಟಾಗ್ತಾರೆ. ಅದು ರಿಕ್ಷಾ ಅಂತಲ್ಲ, ಒಂದು ಜೆರಾಕ್ಸ್ ನ ಯೂನಿಯನ್ ಇರಬಹುದು, ಯಾವುದೇ ಯಾವುದೋ ಒಂದು ತಳ್ಳು ಗಾಡಿಯ ಯೂನಿಯನ್ ಇರಬಹುದು. ನಮ್ಮ ಅಲ್ಲಿ ಬುದ್ಧಿವಂತಿಕೆ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಹೇಳಿ. ಸರಿ,
ಜಿ ಎ ಕೋಟೆಯರವರೇ, ನಾವು ನಿವೃತ್ತರಾಗಿ ಆರಾಮವಾಗಿ ಇರ್ಬೋದಿತ್ತು, ನೀವು ಅಲ್ಲಲ್ಲಿ ಸಾಮಾಜಿಕ ಸಂಘಟನೆಗೆಲ್ಲ ಮಾಡ್ತಿರೋದು, ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ನಮ್ಮ ಊರಿನಲ್ಲಿ ಇರ್ಬೋದು, ನಿಮ್ಮನ್ನು ದೇಶದ್ರೋಹಿ ಅಂತ ಕರೆದರು. ಅಂಥದ್ದು ಎಂತ ಮಾಡಿದ್ರಿ, ಯಾರಿಗೆ ಗುಂಡು ಹಾಕಿದ್ರಿ? ನಾನು ಏನು ಗುಂಡು ಹಾಕಲಿಲ್ಲ ನೋಡಿ, ನಾನು ಬರೆದದ್ದು ಇಷ್ಟೇ. ನಾನು ಉಡುಪಿಯಲ್ಲಿ ಒಂದು ಸರ್ವೆ ಮಾಡಿದೆ, ರಿಕ್ಷಾದವರ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ತೆಗೆದು 25 ರೂಪಾಯಿ ಮೊದಲು 30 ಮಾಡಿ ಸರ್ ಅಂತ ಡಿ ಸಿಗೆ ಎಲ್ರಿಗೂ ಬರೆದೆ. ಅನಂತರ ಕಲರ್ ಕೋಡಿಗಾಗಿ ನಾನು ಹೋರಾಟ ಮಾಡಿದೆ. ಹೋರಾಟ ಅಂದರೆ ಹಾಗಲ್ಲ, ಇಡೀ ಇಂಡಿಯಾದ ಎಲ್ಲ ಸರ್ವೆ ತೆಗೆದು ಇದು ಮಾಡಿದೆ. ಅಲ್ಲಿ ಯಾರು ರಾಜಕೀಯ ಇದ್ದಾರೆ ನನಗೆ ಗೊತ್ತಿಲ್ಲ, ಅಲ್ಲಿಂದ ನನ್ನನ್ನು ಇದು ಮಾಡೋಕ್ಕೆ ಶುರು ಮಾಡಿದರೆ ಟಾರ್ಗೆಟ್ ಮಾಡಿ. ಹಾಂ, ನಾನು ಅದಕ್ಕೆ ಹೆದರುವುದಿಲ್ಲ, ಯಾಕಂದರೆ ನಾವು ನೋಡಿ ಬಡ ಜನರಿಗಾಗಿ ಹುಟ್ಟಿದ್ದು ಬಡ ಜನರಿಗಾಗಿ ಸಾಯುವುದು. ಈಗ ಮೊನ್ನೆ ಒಂದು 3 ತಿಂಗಳ ಹಿಂದೆ ಪೇಪರಲ್ಲಿ ಕೊಟ್ಟರು, ಫೇಕ್ ಆರ್ಗನೈಜೇಷನ್, ಈಸ್ ಎ ಫೇಕ್ ಪರ್ಸನ್ ಅಂತ. ಆ ದಿವಸ ನನಗೆ ಸೀರಿಯಸ್ ಆಯಿತು, ಯಾಕಂದರೆ ನನ್ನ ಲೈಫಲ್ಲಿ ನಾನು ಯಾವುದೇ ಫೇಕ್ ಮಾಡಲಿಲ್ಲ. ಇಲ್ಲಿ ಇದೇ ಊರಲ್ಲಿ 2014 ನನಗೆ ವೋಟರ್ ಐ ಡಿ ಕ್ಯಾನ್ಸಲ್ ಮಾಡಿ ಬೊಂಬೆಯಿಂದ ಇಲ್ಲಿ ಕೊಟ್ಟಿದ್ದೆ. ನನಗೆ ಮೊದಲು ರಾಜಕೀಯದವ್ರು ಬಂದು ನಾವು ಮಾಡಿಕೊಡ್ತೇವೆ, ನಾವು ಮಾಡಿ ಕಡೆಗೆ ನಾನು ಕಲಿತವಾಗಿ ಅವ್ರ ಹತ್ರ ಹಾಕಿ ಫಾರ್ಮ್ ನಂಬರ್ 6 ಮಾಡಿ ಡಿ ಸಿ ಕೇಳಿದೆ. 1 ವರ್ಷ ಆಯಿತು ಸರ್ ನಂಗೆ ಬರಲಿಲ್ಲ ಅಂತ. ಇಲ್ಲ ಸರ್ ನಾಳೆ ಕೊಡ್ತೇವೆ ಅಂತ ಸೋಮವಾರ ಕಳಿಸಿದ್ರು. ಅಲ್ಲಿ ಹೇಳಿದರು, ಅಲ್ಲಿ ಹೋದಾಗಲೇ ಹೇಳಿದರು, ಡಿ ಸಿದು ಒಂದು ಲೆಟ್ರ್ ಉಂಟು ಸರ್ ನಿಮಗೆ. ಎಂತ, ನನಗೆ ಅಷ್ಟು ಕನ್ನಡ ಬರ್ತಿಲ್ಲ, ನಮ್ಮ ಕಣ್ಣು ತಪ್ಪೋದ್ರಿಂದ ನಿಮ್ಮ ಕಾರ್ಡ್ ಮಾಡಲಿಕ್ಕಾಗಲಿಲ್ಲ, ನೆಕ್ಸ್ಟ್ ಇಲ್ಲಕ್ಕೆ. ನಾನು ಇಮಿಡಿಯೇಟ್ಲಿ ಪ್ರೆಸ್ ಕರೆದು ಡಿಕ್ಲೇರ್ ಮಾಡಿದೆ, ಐ ಆಮ್ ಗೋಯಿಂಗ್ ಫಾರ್ ಹಂಗರ್ ಸ್ಟ್ರೈಕ್ ಆನ್ 11th. ಅದೇ ದಿವಸ ರಾತ್ರಿ ಡಿ ಸಿ ಬಂದರು, ಎಸ್ ಪಿ ಬಂದರು, ಸರ್ ನೀವು ವಿಡ್ರಾ ಮಾಡಿ. ನಾನು ಹೇಳಿದೆ, ಎಮರ್ಜೆನ್ಸಿಯಲ್ಲಿ ಒಳಗೋದಾಗ ನೀವು ಬರಲಿಲ್ಲ, ಈಗಲೂ ನಾನು ದೇಶಕ್ಕಾಗಿ ಹೋರಾಟ ಮಾಡಿ, ನನ್ನ ಕಾರ್ಡ್ ಬೇಡ. ಇಂಥದ್ದು ಎಷ್ಟೋ ಜನ ಉಂಟು. ಭಾರತದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹೋಗಿದ್ರಿ? ಹೌದು, ನಾವು ಅಂದರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಗೋ ಫಾರ್ ಇಂಟರ್ನ್ಯಾಷನಲ್ ಇದು 1 ಸ್ಟ್ರೈಕ್ ಇಂಡೋರ್. ನಾನು ಹೆಚ್ಚು ದೂರ ಇಡಲಿಲ್ಲ, 24 ಬಿಟ್ಟಿದ್ದಾರೆ. ನಾವೇನಂತೆ ಇಂಡೋರ್ ಸ್ಟ್ರೈಕ್ ಮಾಡೋದ್ರಲ್ಲಿ ಇದು ಇರಲಿಲ್ಲ. ಸರಿ, ವೋಟರ್ ಐ ಡಿಗೆ ಏನಾಯ್ತು? ಈಗ ವೋಟರ್ ಐ ಡಿ ಕಡೆಗೆ ಹಂಗ ಸ್ಟ್ರೈಕಿಗೆ ಕೂತೆ, ಮುದ್ದು ಮನೋರು ಬಂದಿದ್ರು, ಕೂತ್ರ ನಂಟಿ ಸರ್ ನೀವು ವಿಡ್ರಾ ಮಾಡಿ, ನಾವೆಲ್ಲರೂ ಸಸ್ಪೆಂಡ್ ಮಾಡ್ತೇವೆ ಅಂತ. ನಾನು 5 ಗಂಟೆವರೆಗೆ 5 ಗಂಟೆಗೆ ಡೆಪ್ಯೂಟಿ ಬಂದು ಹೇಳಿ, ಸರ್ ಇಂಟರ್ನ್ಯಾಷನಲ್ ನೀವಲ್ಲಿ ನ್ಯೂಸಲ್ಲಿ ನಿಮ್ಮದು ಇದಾಗಿದೆ, ನಾವು ಸಸ್ಪೆಂಡ್. ನಾನು ಹೇಳಿದೆ, ನಾನು ನೀವು ಸಸ್ಪೆಂಡ್ ಮಾಡಿದ್ದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ಇಫ್ ಯು ಆರ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ವಿಡ್ರಾ. ಕಡೆಗೆ ಅವರು ಜೂನಿಯರನ್ನೆಲ್ಲ ಸಸ್ಪೆಂಡ್ ಮಾಡೋದನ್ನು ವಿಡ್ರಾ ಮಾಡಿದರೆ, ಕಡೆಗೆ ಹೇಳುತ್ತೆ ನೋಡಿ ನಾನು ವಿಡ್ರಾ ಮಾಡ್ತೆ, ಇಲೆಕ್ಷನನ್ನು ಎಂದಿಗೂ ಕ್ಯಾನ್ಸಲ್ ಆಗೋಕ್ಕೂ ಬಿಡೋದಿಲ್ಲ. ಹಾಗೆ ಎಲ್ಲ ರಾಜಕೀಯರು ಬಂದರು, ನಿಮ್ಗೆ ಯಾವ ಸಪೋರ್ಟ್ ಬೇಕು? ನಾನು ಹೇಳಿದೆ, ನಾನು ಒಬ್ಬನಾಗೆ ಬಂದದ್ದು, ಒಬ್ಬನಾಗೆ ನಾನು ನನ್ನ ಹೆಂಡತಿ ಇರೋದು, ನಾವು ಇದು ಮಾಡ್ತೇವೆ. ಆದ್ದರಿಂದ ಇಡೀ ದೇಶದಲ್ಲಿ ನನ್ನೊಂದು ಹೆಸರಾಯಿತು. ಅನಂತರ 2 ಸ್ಟ್ರೈಕ್ ಇಂಟರ್ನ್ಯಾಷನಲ್ ಮೊಬೈಲ್, ಇಂಟರ್ನ್ಯಾಷನಲ್ ಮೊಬೈಲ್ ಇದೇ ಉಡುಪಿಯಲ್ಲಿ 100 crore ಇನ್ವೆಸ್ಟ್ ಮಾಡಿದ್ದಾರೆ. ಇದನ್ನು ನಾನು ಹಿಡಿದು ಇದು ಮಾಡಿ ಕಡೆಗೆ ಎಫ್ ಐ ಆರ್ ಎಲ್ಲ ಹಾಕಿಸಿ, ಅವಾಗ ಎಫ್ ಐ ಆರ್ ಹಾಕೋಕ್ಕೆ ಪೊಲೀಸ್ ತಯಾರಿರಲಿಲ್ಲ. ಐ ಆಮ್ ದ ಫಸ್ಟ್ ಪರ್ಸನ್ ಟು ಫೈಲ್ ಎಫ್ ಐ ಆರ್. ಕೆಲವರು ರಿಚ್ ಜನ ಇದ್ರೆ ನಂದು 50 lakh ಹೋದರೂ ದೊಡ್ಡದಲ್ಲ, ನಾನು ಎಫ್ ಐ ಆರ್ ಹಾಕೋದಿಲ್ಲ, ಓಕೆ. ಅದನ್ನು ಬಾಂಬೆ, ಬೆಂಗಳೂರು, ಡೆಲ್ಲಿ ಎಲ್ಲ ಕಡೆಗೆ ಪ್ರಚಾರ ಮಾಡಿ ಆದಷ್ಟು ಮಟ್ಟಿಗೆ ಕಂಟ್ರೋಲಿಗೆ ನಾನು ಟ್ರೈ ಮಾಡಿದೆ. ಅನಂತರ 2016 ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ, KMC ಎಲ್ಲ ಹಾಸ್ಪಿಟಲಲ್ಲಿ ESIಯನ್ನು ಬಂದ್ ಮಾಡಿದರೆ, ಅವ್ರಿಗೆ 60 crore ಬರೋದು ಬಾಕಿ ಇತ್ತು. ಹಾಗೆ ಯಾರೂ ಮಾತಾಡಲಿಲ್ಲ. ನಾನು ಪ್ರೆಸ್ಸಿನವರೇನೋ ನನ್ನ ಹತ್ರ ಒಳ್ಳೆಯದಿದ್ದರೆ, ಸರ್ ನಾವು ಪ್ರೆಸ್ ಮೀಟ್, ಯಾಕಂದರೆ ಅವರಿಗೆ ESI ಪ್ರಾಬ್ಲಮ್ ಆಯಿತು. 5 ಸುಸೈಡಿಗೆ ಹೋಗಿದ್ದಾರೆ ಇದೇ KMC ಹಾಸ್ಪಿಟಲಲ್ಲಿ. ಪ್ರೆಸ್ ಮೀಟ್ ಮಾಡಿ ಇಂಥ ದಿವಸವರೆಗೆ ಪೇಮೆಂಟ್ ಕೊಡದೇ ಇದ್ದರೆ ನಾನು ಹಂಗ ಸ್ಟ್ರೈಕಿಗೆ ಹೋಗ್ತೆ ಅಂತ ಮಾಡಿದೆ. ಹಂಗ ಸ್ಟ್ರೈಕಿಗೆ ಹೋದೆ. ಆ ದಿವಸ ಹಿಸ್ಟ್ರಿ ಆಫ್ ಮಣಿಪಾಲದಲ್ಲಿ 2500 ಎಂಪ್ಲಾಯೀಸ್ ಮಕ್ಕಳೊಟ್ಟಿಗೆ ಬಂದರು. DC ಮತ್ತೆಲ್ಲರೂ ಬಂದು ವಿದಿನ್ 10 ನಾವು ಪೇಮೆಂಟ್ ಮಾಡ್ತೇವೆ ಅಂತ. 10 ಪೇಮೆಂಟ್ ಬರಲಿಲ್ಲ. ಇದೇ ಪೊಲೀಸ್ ಸ್ಟೇಷನ್ ಅದರಲ್ಲಿ ರಾತ್ರಿ ಮಲಗಿದೆ ಫೋನ್ ಮಾಡಿದರು. ಮಾರನೆ ದಿವಸ ದೇವಿ ಅಂತ ಇದ್ದಿದ್ರು ಡೈರೆಕ್ಟ್ರು, ಸರ್ ನಾನು DD ಇಟ್ಕೊಂಡು ಬಂದಿದ್ದೆ, ನಾನು ಕೊಡ್ತೆ ಅಂತ. ಇದು ನನಗಾಗಿ ಮಾಡಿದ್ದಲ್ಲ, ದೇಶದಲ್ಲಿ ESI ಅಂದರೆ ಏನು? ಹಾಗಾದರೆ ದೇಶಕ್ಕೆ ಅಥವಾ ಸಮಾಜಕ್ಕೆ ಒಳಿತು ಮಾಡುವಾಗ ದೇಶದ್ರೋಹಿ ಪಟ್ಟ ಕಟ್ತಾರೆ. ಆದರೆ ನಿಮ್ಮ ಹೋರಾಟವನ್ನು ನೀವು ನಿಲ್ಲಿಸಿ? ನಾನು ನಿಲ್ಲಿಸೋದಿಲ್ಲ. ಈಗಲೂ ಇದೇ TVಯಲ್ಲಿ ಹೇಳುತ್ತೆ ನೋಡಿ, ನನಗೆ ಹೆಚ್ಚಿನ ಅಂಶ ವಿದಿನ್ 4 ನನ್ನನ್ನು ಅರೆಸ್ಟ್ ಮಾಡ್ತಾರೆ. ನಾನು ಈಗಲೂ ಹೇಳಿ ಬಂದೆ, ಸರ್ ನೀವು ಅರೆಸ್ಟ್ ಮಾಡಿ ನಂದು ಏನು ಏಮ್ ಉಂಟ ಜೈಲಲ್ಲಿ ಹೇಳ್ತೆ. ನಂದು ಏಮ್ ಈಗಲೂ ಹೇಳ್ತೆ ನಿಮ್ಮ ಎದುರು, ಜಯಪ್ರಕಾಶ್ ನಾರಾಯಣರ 2 ಮೂಮೆಂಟ್ ಉಡುಪಿ ಜೈಲಲ್ಲಿ ನಾನು ಸ್ಟಾರ್ಟ್ ಮಾಡ್ತೆ. ಆದರೆ 2 ಹಂತ ಅಂದರೆ, ಪ್ರತಿಯೊಬ್ಬ MP MLA ವಿರಕ್ಟ್ DC ಯಾರು ಕೆಲಸ ಮಾಡೋದಿಲ್ಲ ಅವರನ್ನು ಕರೆಯುವ ಅಧಿಕಾರ ಪ್ರಜೆಗಳಿಗುಂಟು. ಅದೇ ಹೋರಾಟ ನಂದು ಕಂಟಿನ್ಯೂ ಇರ್ತದೆ. ರೆಸಾರ್ಟ್ನಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿಲ್ಲ, ಇಲ್ಲ. ಇದು ನಂದು ಫೈನಲ್. ಸಾಯಿದ್ರೆ ಜೈಲಲ್ಲಿ ಸಾಯುತ್ತೆ, ಅದು ದೇಶಕ್ಕಾಗಿ ಸಾಯುತ್ತೆ. ಸರಿ ಸರಿ ಸರಿ. ವಿಷ್ಣುಪ್ರಸಾದ್ ಪಡಿಗಾರ್,
ತಮ್ಮ ಕೂಡ ನಿಲುವು ಹೀಗೆ ಇದೆ, ನಾವೇನಾದರೂ ಒಂದು ಮಾಡಿದರೆ ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಶಿಕ್ಷಣ ಸಂಸ್ಥೆಗೆ ಒಳಿತನ್ನು ಮಾಡಬೇಕು. ಸುಮಾರು 8 ವರ್ಷದ ಅಧ್ಯಕ್ಷರಾಗಿ ತಾವು ಒಂದು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಪಟ್ಟ್ರಿ. ಜಿ ಎ ಕೋಟ್ರೆಯವರು ಅವರ ತನ್ನ ಅನುಭವವನ್ನು ಹೇಳಿದರು. ಇಳಿ ವಯಸ್ಸಾದರೂ ಕೂಡ ಅವರ ಹುಮ್ಮಸ್ಸುವನ್ನು ನಮಗೆ ಒಂದು ಸ್ಫೂರ್ತಿದಾಯಕವಾಗಿದೆ. ಶ್ರೀನಿವಾಸ್ ಹೆಬ್ಬಾರ್ ಸಾಕಷ್ಟು ನೋವನ್ನು ಒಳಗಿಟ್ಟುಕೊಂಡು ದುರ್ಬಲರು ಪ್ರಬಲರು ನಾವು ದುರ್ಬಲರಾಗಿದ್ದಾರೆ ಅಂತೇಳಿ ಹೇಳಿಕೊಟ್ರು. ಒಟ್ಟಿನಲ್ಲಿ ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಅಥವಾ ಜೀವ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಮೂಲ್ಯ. ಲೈಫ್ ಈಸ್ ಎನ್ ಎ ಗಿಫ್ಟ್, ಅದನ್ನು ನಾವು ಕಾಪಾಡಬೇಕು. ನಮ್ಮ ಜೊತೆಗೆ ಇನ್ನೊಬ್ಬರ ಸೇಫ್ಟಿಯನ್ನು ಕೂಡ ನೋಡಬೇಕಂತ ಹೇಳಿ ತಾವು ಮೂರು ಕೂಡ ತಮ್ಮ ಅಭಿಪ್ರಾಯಗಳನ್ನೆಲ್ಲ ಸಲ್ಲಿಸಿದ್ರಿ. ನಮ್ಮ ಸ್ಟುಡಿಯೋಗೆ ಬಂದು ಈ ಸ್ಕೂಲ್ ಝೋನ್ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ 6 PM ನಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಚಾರದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.